ಮೊದಲಾಗಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನ ತಿಳ್ಕೊಳ್ಳಿ ಒನ್ ಮಾರ್ಕ್ದು ಒಂದು ಕ್ವೆಷನ್ ಕೇಳ್ತಾರೆ ಇದರಲ್ಲಿ ಟೂ ಮಾರ್ಕ್ಸ್ದು ಎರಡು ಕ್ವೆಷನ್ನು ತ್ರೀ ಮಾರ್ಕ್ಸ್ ಎರಡು ಕ್ವೆಷನ್ನು ಫೈವ್ ಮಾರ್ಕ್ಸ್ ಒಂದು ಕ್ವೆಶನು ಫೋರ್ ಮಾರ್ಕ್ಸ್ ಒಂದು ಕ್ವೆಶನು ಒಟ್ಟಾರೆ ಟ್ವೆಂಟಿ ಮಾರ್ಕ್ಸ್ ಈ ಚಾಪ್ಟ್ರಲ್ಲಿ ಡಿಡಿಕೇಟ್ ಆಗಿದೆ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ ಫೈವ್ ಫೈನ್ ಬೆಸ್ಟ್ ಪ್ರಾಕ್ಟೀಸಸ್ ವಿದ್ಯಾರ್ಥಿಗಳೇ ರಿವಿಷನ್ ನೋಟ್ಸ್ ಅಂತ ಒಂದು ಟೂ ಹಂಡ್ರೆಡ್ ಪೇಜಸ್ ಲಾಂಗ್ ರೂಲ್ ನೋಟ್ಬುಕ್ ಇಟ್ಕೊಳ್ಳಿ ಮತ್ತು ನಿಮ್ಗೇನಾದರೂ ಕನ್ಫ್ಯೂಷನ್ ಇದೆ ನಿಮ್ಮ ಟೀಚರ್ಸ್ ಹತ್ರ ಮತ್ತೆ ಫ್ರೆಂಡ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ ವಿಡಿಯೋ ನೋಡುವಾಗ ದಯವಿಟ್ಟು ಟೂ ಫಾರ್ಟಿ ಪಿಕ್ಸಲ್ ಮೇಲೆ ಜಾಸ್ತಿ ಪಿಕ್ಸಲ್ ಇಟ್ಟು ನೋಡಿದಾಗ ಕ್ವಾಲಿಟಿ ನಿಮಗೆ ಕಾಣಿಸುತ್ತೆ ಮತ್ತು ಬರೆಯೋದು ನಾನು ಏನು ಬರೆಯೋದು ನಿಮಗೆ ಅರ್ಥ ಆಗುತ್ತೆ ಒಂದು ಎರಡನೇದಾಗಿ ನಿಮ್ಗೊಂದು ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ಒಟ್ಟಾರೆ ಹದಿಮೂರು ಚಾಪ್ಟರ್ಸ್ ಇದೆ ಇಲ್ಲಿವರೆಗೂ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಆಗ್ತಾಯಿತ್ತು ಅಂತಂದರೆ ಫಸ್ಟ್ ಫೋರ್ ಚಾಪ್ಟರ್ಸ್ಗೆ ಫಾರ್ಟಿ ಮಾರ್ಕ್ಸು ಲಾಸ್ಟ್ ಫೋರ್ ಚಾಪ್ಟರ್ಸ್ಗೆ ಫಾರ್ಟಿ ಮಾರ್ಕ್ಸು ಸೊ ಒಟ್ಟು ಏಯ್ಟಿ ಮಾರ್ಕ್ಸು ಮಧ್ಯ ಇನ್ ಬಿಟ್ವೀನ್ ಮಿಡ್ಲ್ ಬರುವಂತಹ ಫೈವ್ ಚಾಪ್ಟರ್ಸ್ಗೆ ಸೆವೆಂಟಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರೋದು ಸೊ ಆ ಒಂದು ಸೆವೆಂಟಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರೋವಂಥದ್ರಲ್ಲಿ ಫಸ್ಟ್ ಇಲ್ಲಿ ಐದನೇ ಚಾಪ್ಟರ್ ಬರೋದು ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಷಬಿಲಿಟಿ ಇಲ್ಲಿ ಟ್ವೆಂಟಿ ಮಾರ್ಕ್ಸ್ ಇದೆ ಸೊ ಇದು ಫೌಂಡೇಶನ್ ದಿಸ್ ಎ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ ಎ ಫೌಂಡೇಶನ್ ಫಾರ್ ಎಂಟೈರ್ ಕ್ಯಾಲ್ಕುಲಸ್ ಕಾನ್ಸೆಪ್ಟ್ ಎಂಟೈರ್ ಕ್ಯಾಲ್ಕುಲಸ್ ಕಾನ್ ಕಾನ್ಸೆಪ್ಟ್ಗೆ ಇದು ಫೌಂಡೇಶನ್ ಸೊ ಡಿಫ್ರೆನ್ಸಿಯೇಷನ್ ನಿಮ್ಗೆ ಗೊತ್ತಿದ್ದರೆ ಅಪ್ಲಿಕೇಶನ್ ಗೊತ್ತಿರುತ್ತೆ ಅಪ್ಲಿಕೇಶನ್ನು ಮತ್ತು ಡಿಫ್ರೆನ್ಸಿಯೇಷನು ಒಂಚೂರು ಐಡಿಯಾ ಇದ್ದಾಗ ನಿಮಗೆ ಇಂಟಿಗ್ರೇಷನ್ ಕ್ಲೀನಾಗಿ ಅರ್ಥ ಆಗುತ್ತೆ ಇಂಟಿಗ್ರೇಷನ್ ಅರ್ಥ ಆದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಸೆಟ್ ಆಗಿ ಅರ್ಥ ಆಗುತ್ತೆ ಡಿಫ್ರೆನ್ಸಿಯೇಷನು ಮತ್ತು ಇಂಟಿಗ್ರೇಷನ್ ಅರ್ಥ ಆಗಿದ್ರೆ ನಿಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅರ್ಥ ಆಗುತ್ತೆ ಒಟ್ಟು ಸೆವೆಂಟಿ ಮಾರ್ಕ್ಸ್ ನೀವು ಕವರ್ ಮಾಡ್ಬೋದು ಸೊ ಈ ಟ್ವೆಂಟಿ ಮಾರ್ಕ್ಸು ಫೌಂಡೇಶನ್ ಆಗುತ್ತೆ ಫೈನ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾವು ರಿಟೈನ್ಡ್ ಪೋರ್ಷನ್ ಈ ಚಾಪ್ಟರ್ ಸಂಬಂಧಪಟ್ಟ ಹಾಗೆ ಏನೆಲ್ಲ ರಿಟೈನ್ಡ್ ಆಗಿದೆ ನೋಡಿ ಕಂಟಿನ್ಯೂಟಿ ಕಾನ್ಸೆಪ್ಟ್ ಕೇಳ್ತಾರೆ ಡಿಫ್ರೆನ್ಷಿಯಬಿಲಿಟಿ ಎಕ್ಸ್ಪೋನೆನ್ಷಿಯಲ್ ಆ್ಯಂಡ್ ಲಾಗದ್ ಫಂಕ್ಷನ್ಸು ಲಾಗದಿಕ್ ಡಿಫ್ರೆನ್ಸಿಯೇಷನು ಪ್ಯಾರಾಮೆಟ್ರಿಕ್ ಫಾರ್ಮ್ಸು ಸೆಕೆಂಡ್ ಆರ್ಡರ್ ಡಿರವೇಟಿವ್ ಸೊ ಈ ರೀತಿ ರಿಟೈನ್ಡ್ ಪೋರ್ಷನ್ ಆಗಿದೆ ಡಿಲೀಟೆಡ್ ಪೋರ್ಷನ್ ಏನು ರೋಲ್ಸ್ ಅಂಡ್ ಲ್ಯಾಗ್ರೇಜನ್ಸ್ ಮೀನ್ ವ್ಯಾಲ್ಯೂ ಥಿಯರಮ್ನ ಡಿಲೀಟ್ ಮಾಡಿದ್ದಾರೆ ಆ್ಯಂಡ್ ದೇ ಜಿಯೋಮೆಟ್ರಿಕಲ್ ಜಿಯೊಮೆಟ್ರಿಕಲ್ ಕೂಡ ಡಿಲೀಟ್ ಮಾಡಿದ್ದಾರೆ ಸೊ ಕ್ಲಿಯರ್ ಐಡಿಯಾ ಬೇಕು ಅಂತಂದರೆ ನೀವು ವೇಟ್ ಮಾಡಬೇಕು ಮಾಡಲ್ ಕ್ವಶನ್ ಪೇಪರ್ ಅಥವಾ ಬ್ಲೂ ಪ್ರಿಂಟ್ಗೋಸ್ಕರ ನಮಗೆ ವೇಟ್ ಸದ್ಯಕ್ಕೆ ಸದ್ಯಕ್ಕೀಗ ರೋಲ್ಸ್ ಥಿಯರಮು ಮತ್ತು ಲೆಗ್ರೇಜನ್ಸ್ ಥಿಯರಮು ಈ ಚಾಪ್ಟರಿಂದ ಇಲ್ಲ ಅಂತ ಹೇಳಿದ್ದಾರೆ ಫೈನ್ ನಾವು ಕಂಟೆಂಟ್ ವೈಸ್ ನಾವು ಡಿಸ್ಕಸ್ ಮಾಡೋಣ ಮೊದಲೇದಾಗಿ ಕಾನ್ಸೆಪ್ಟ್ಸ್ ಏನು ಕಾನ್ಸೆಪ್ಟ್ಸ್ ಆಫ್ ಫಂಕ್ಷನ್ಸ್ ಮತ್ತು ನಿಮಗೆ ಟೈಪ್ಸ್ ಗೊತ್ತಿರಬೇಕು ಮೊದಲೇದಾಗಿ ಕಂಟಿನ್ಯೂಟಿ ಅಂದರೆ ಅಂದರೆ ನಾವು ಕಂಟಿನ್ಯೂ ಬಂದ ಡಿಫೆನ್ಶಿಯುಟಿ ಯಾವುದ್ರ ಮೇಲೆ ಮಾಡ್ತೀವಿ ಫಂಕ್ಷನ್ಸ್ ಮೇಲೆ ಮಾಡ್ತೀವಿ ಫಂಕ್ಷನ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ನಾವು ಜನರಲ್ಲಾಗಿ ರೆಪ್ರೆಸೆಂಟ್ ಮಾಡ್ತೀವಿ ಫಂಕ್ಷನ್ಸನ್ನು ನಿಮಗೆಲ್ಲರಿಗೂ ಗೊತ್ತಿದೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಫಂಕ್ಷನ್ಸ್ ಅಂದರೆ ಏನು ಅಂದರೆ ಸೊ ಈಚ್ ವ್ಯಾಲ್ಯೂ ಆಫ್ ದ ಎಕ್ಸ್ ಎ ಯುನೀಕ್ ವ್ಯಾಲ್ಯೂ ಇಸ್ ಅಜೈನ್ಡ್ ದಟ್ ವಿ ಕಾಲ್ ಇಟ್ ಆ್ಯಸ್ ವೈ ದಟ್ ಈಸ್ ವೈ ಈಸ್ ಈಕಲ್ ಟು ಎಫ್ ಆಫ್ ಎಕ್ಸ್ ಈಗ ಫಂಕ್ಷನ್ಸ್ ಅಂತ ಬಂದಾಗ ನಿಮಗೆ ಮೂಲತಃವಾಗಿ ಏನು ಏನಿರುತ್ತೆ ಫಂಕ್ಷನ್ಸ್ ಅಂತ ಗೊತ್ತಾದಾಗ ಏನೇನು ಗೊತ್ತಿರಬೇಕು ಒಂದಷ್ಟು ಐಡಿಯಾಸ್ ಇರಬೇಕು ಏನೆಲ್ಲ ಫಂಕ್ಷನ್ಸ್ ಇರ್ತವೆ ಆಲ್ಜಿಬ್ರಿಕ್ ಫಂಕ್ಷನ್ಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಲಾಗದ್ಮಿಕ್ ಫಂಕ್ಷನ್ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ ಮತ್ತು ಇನ್ವರ್ಸ್ ಟ್ರಿಗ್ನೊಮೆಟ್ರಿಕ್ ಫಂಕ್ಷನ್ಸ್ ಸೊ ಫಂಕ್ಷನ್ಸ್ ಅಂದರೆ ನಿಮಗೆ ಒಂದು ಎರಡು ಮೂರು ನಾಲ್ಕು ಮತ್ತು ಐದು ವೆರೈಟೀಸಿನಲ್ಲಿ ಇರುತ್ತೆ ಅಂತ ತಿಳ್ಕೊಂಡು ಗೊತ್ತಿರಬೇಕು ನಿಮಗೆ ನಾವು ಆಲ್ ಜಿಬ್ರಿಕ್ ಅಂತ ಹೇಳಿದಾಗ ಏನೆಲ್ಲ ಬರುತ್ತೆ ಆಲ್ ಜಿಬ್ರಿಕ್ಕಲ್ಲಿ ವೈ ಈಸ್ ಈಕ್ವಲ್ ಟು ಒನ್ ನಂಬರ್ ಕಾನ್ಸ್ಟೆಂಟ್ ವೈ ಈಸ್ ಈಕ್ವಲ್ ಟು ಫೈ ಅಂತ ಅನ್ನೋದು ಅಥವಾ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಸೊ ಈ ರೀತಿ ಎಲ್ಲ ನಾವು ಆಲ್ ಆಗಿ ಕ್ಯಾಟಗರೈಸ್ ಮಾಡ್ತೀವಿ ಎಕ್ಸ್ಕ್ವಯರ್ ವೇರಿಯೇಬಲ್ಸ್ ಇರುವಂಥದ್ದು ಅಥವಾ ನಂಬರ್ ಇದ್ದರೆ ಕಾನ್ಸ್ಟೆಂಟ್ ಫಂಕ್ಷನ್ ಅಂತೀವಿ ನಾವು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ವೈ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್

एक्सपोनेशियल लग्रदमिक ट्रिग्नोमेट्रिक इनवर्स ट्रिग्नोमेट्रिक बेसिकली तल ओडतालैशियल फंक्ष लग्रदमिशन ट्रिग्नट्रिक ಮತ್ತು ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಇನ್ ಇನ್ನೆಲ್ಲ ಇನ್ ಇನ್ನೇನೇ ಮಾಡಿದ್ರು ಇದನ್ನು ಕಂಬೈನ್ ಮಾಡಬೇಕಷ್ಟೇ ಕಂಬೈನ್ ಮಾಡಿ ನಾವು ಟ್ರಾನ್ಸಿಡೆಂಟಲ್ ಫಂಕ್ಷನ್ ಕಂಬೈನ್ ಮಾಡಿ ಕೊಡೋವಂಥದ್ದನ್ನು ಓಕೆ ಈ ಈ ಕೊಟ್ಟಿರೋಂಥ ಫಂಕ್ಷನ್ನ ಕಂಬೈನ್ ಮಾಡಬೇಕಾಗುತ್ತೆ ಸೊ ಇಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಫಂಕ್ಷನ್ಸ್ ಅಂದಾಗ ಇಡೀ ಚಾಪ್ಟ್ರಲ್ಲಿ ಸೊ ಇದು ಒಂದು ಐಡಿಯಾ ಬೇಸಿಕ್ ಐಡಿಯಾ ನಿಮ್ಮಲ್ಲಿ ಇರಬೇಕಾಗುತ್ತೆ ಮೊದಲನೇದಾಗಿ ನೆಕ್ಸ್ಟು ನಿಮ್ಗೆ ಎಲ್ಲರಿಗೂ ಅರ್ಥ ಆಯ್ತಲ್ವಾ ಫಂಕ್ಷನ್ಸ್ ಅಂದರೆ ಸೊ ಎಕ್ಸ್ ವ್ಯಾಲ್ಯೂಸ್ ಕೊಡ್ತಾ ಹೋಗ್ತೀವಿ ಗ್ರಾಫ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಎಕ್ಸ್ ಡೊಮೈನ್ ವ್ಯಾಲ್ಯೂಸ್ ಕೊಡ್ತಾ ಹೋದಾಗ ನಿಮಗೆ ವೈ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ವೈ ವ್ಯಾಲ್ಯೂಸ್ ಬರ್ತಾ ಪ್ಲಾಟ್ ಮಾಡ್ತಾ ಇದ್ದಾಗ ಈ ಥರ ಎಕ್ಸಿಗೆ ಒಂದು ವ್ಯಾಲ್ಯೂ ಕೊಟ್ಟರೆ ವೈ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ಇದು ಫಂಕ್ಷನ್ಸ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ ಅಲ್ವಾ ಸೊ ಕ್ಲಿಯರ್ ಕಟ್ ಐಡಿಯಾ ಬಂತಾ ಫೈನ್ ನಾವು ಫಾರ್ಮುಲೆ ಮತ್ತು ರೆಪ್ರೆಸೆಂಟಿಂಗ್ ಫಾರ್ಮುಲೆಸ್ ಕೊಟ್ಟಾಗ ಕೊಡೋಕ್ಕಿಂತ ಮುಂಚೆ ನಿಮಗೆ ಕಂಟಿನ್ಯೂಟಿ ಅಂದ್ರೇನು ಎನಿ ಗ್ರಾಫ್ ಎಕ್ಸ್ ಮತ್ತು ವೈ ಎಕ್ಸ್ಗೆ ನೀವು ಒಂದು ವ್ಯಾಲ್ಯೂಸ್ ಕೊಡ್ತೀರಾ ವೈಗೆ ಏನೋ ಒಂದು ವ್ಯಾಲ್ಯೂಸ್ ಬರುತ್ತೆ ಈಗ ವೈ ಈಸ್ ಈಕ್ವಲ್ ಟು ನಾನು ಫೈ ಅಂತಂದಾಗ ಎಕ್ಸಗೊಂದು ವ್ಯಾಲ್ಯೂ ಕೊಟ್ಟೆ ವೈ ಈಸ್ ಈಕ್ವಲ್ ಟು ಫೈ ಅಂತಂದಾಗ ಇದೊಂದು ಲೈನ್ ಸ್ಟ್ರೈಟ್ ಲೈನ್ ಬರುತ್ತೆ ನೋಡಿ ವೈ ಈಸ್ ಈಕ್ವಲ್ ಟು ಫೈ ಸೊ ಇದು ವೈ ಎಕ್ಸ್ಗೆ ಒಂದು ವ್ಯಾಲ್ಯೂ ಕೊಡ್ತೀನಿ ವೈ ಫೈ ಎಕ್ಸಿಗೆ ಟೂ ಕೊಟ್ಟರು ವೈ ಫೈ ಎಕ್ಸ್ಗೆ ತ್ರೀ ಕೊಟ್ಟರು ವೈ ಫೈ ಸೊ ಇದೊಂದು ಗ್ರಾಫ್ ಆಯಿತು ಸೊ ಆ ರೀತಿ ಬ್ರೇಕೇಜ್ ಎಲ್ಲೂ ಇಲ್ಲ ಇನ್ನು ಜನ್ರಲ್ ಆಗಿ ಯಾವುದೇ ವ್ಯಾಲ್ಯೂಸ್ ಕೊಟ್ಟಾಗಲೂ ಒಂದು ಫಂಕ್ಷನ್ ಬರುತ್ತೆ ಅಂತ ಇಟ್ಕೊಳ್ಳೋಣ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಸೊ ಒಂದು ವ್ಯಾಲ್ಯೂ ಕೊಡ್ತೀರಾ ವೈ ಒಂದು ವ್ಯಾಲ್ಯೂ ಎಕ್ಸಿಗೊಂದು ವ್ಯಾಲ್ಯೂ ಎಕ್ಸ್ ಒನ್ ಎಕ್ಸ್ ಟು ಈ ಥರ ವೈ ಒನ್ ವೈ ಟು ಅಂತ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ಅದನ್ನು ಪ್ಲಾಟ್ ಮಾಡಿದಾಗ ಈ ಥರ ಗ್ರಾಫ್ ಬರುತ್ತೆ ಸೊ ಕಂಟಿನ್ಯೂಟಿ ಅಂದರೆ ದೇರ್ ಇಸ್ ನೋ ಬ್ರೇಕೇಜ್ ಅಂತ ಅದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತೆಲ್ಲ ನೀವೆಲ್ಲ ಸ್ಟಡಿ ಮಾಡಿರ್ತೀರಾ ಫೈನ್ ನಾನು ಈಗ ಡಿಫ್ರೆನ್ಸಿಯೇಷನ್ ಡಿಫ್ರೆನ್ಷಿಯಬಿಲಿಟಿ ಅಂದರೆ ಏನು ವಾಟ್ ಇಸ್ ಮೀನ್ ಬೈ ಡಿಫ್ರೆನ್ಷಿಯಬಲ್ ಡಿಫ್ರೆನ್ಸಿಯೇಷನ್ ಇಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ದ ಚೇಂಜಸ್ ಫ್ರಮ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್ ದ ರೇಟ್ ಆಫ್ ಚೇಂಜ್ ಸ್ಟಡಿ ಆಫ್ ಚೇಂಜಸ್ ಫ್ರಮ್ ಒನ್ ಪಾಯಿಂಟ್ ಒಂದು ಪಾಯಿಂಟಿಂದ ಎಕ್ಸ್ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇದ್ದಂಗೆ ವೈ ವ್ಯಾಲ್ಯೂಸಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಆ ಬದಲಾವಣೆನ ನಾವು ಏನಂತೀವಿ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ ಅದನ್ನು ರೆಪ್ರೆಸೆಂಟ್ ಮಾಡೋದು ಹೇಗೆ ಡಿ ವೈ ಬೈ ಡಿ ಎಕ್ಸ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ ದಟ್ ಈಸ್ ವಾಟ್ ಡಿಫ್ರೆನ್ಸಿಯೇಷನ್ ಡಿಫ್ರೆನ್ಸಿಯೇಷನ್ ಬೇಸಿಕಲಿ ಯಾರಾದರೂ ಏನಾದರೂ ಕೇಳಿದ್ರೆ

ಅಥವಾ ವೈ ಒನ್ ಅಂತ ಹೇಳ್ತೀವಿ ಇವೆಲ್ಲ ರೆಪ್ರೆಸೆಂಟೇಷನ್ನು ಸೇಮು ವೈ ಒನ್ ಹೈಯರ್ ಮ್ಯಾಥಮೆಟಿಕ್ಸ್ ಹೋದಾಗ ವೈ ಡಾಟ್ ಅಂತ ವೈ ಮೇಲೆ ಡಾಟ್ ಅಂತಲೂ ಇಡ್ತಾರೆ ಸೊ ಅಥವಾ ವೈ ಡ್ಯಾಶ್ ಅಂತಲೂ ಹೇಳ್ತಾರೆ ವೈ ಡ್ಯಾಶ್ ಸೊ ಈ ರೆಪ್ರೆಸೆಂಟೇಷನ್ ತಿಳ್ಕೊಳ್ಳಿ ಎಲ್ಲ ಒಂದೇ ಈಗ ಉದಾಹರಣೆಗೆ ನಿಮಗೆ ಯಾವುದಾದ್ರೂ ವೈ ಇಸ್ ಈ ಈಗ ವೈ ಈಸ್ ಈ ಟು ಫೈ ಅಂತ ಕೊಟ್ಟಿದ್ದಾರೆ ಅಂತ ಈ ವೈಸ್ ಇಟ್ ವಾಟ್ ಈಸ್ ದ ಚೇಂಜ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಜಂಪ್ ಆಗ್ತಾಯಿದೆ ಜಂಪ್ ಆಗ್ತಾ ಇದ್ದೀವಿ ಜಂಪ್ ಆಗ್ತಾ ಇದ್ದೀವಿ ಏನಾದರೂ ಬದಲಾವಣೆ ಇದೆಯಾ ವೈಯಲ್ಲಿ ಬದಲಾವಣೆ ಇದೆಯಾ ವೈಯಲ್ಲಿ ಬದಲಾವಣೆ ಇಲ್ಲ ಸೊ ದೇರ್ ಫೋರ್ ಏನಂತ ಕರಿತೀವಿ ಡಿಫ್ರೆನ್ಸಿಯೇಷನ್ ಆಫ್ ನಂಬರ್ ಡಿ ಬೈ ಡಿ ಎಕ್ಸ್ ಆಫ್ ಫೈ ಕೊಟ್ಟಾಗ ನಂಬರ್ ಇಸ್ ಝೀರೋ ಈ ಫಂಕ್ಷನ್ನು ಝೀರೋ ಆಗುತ್ತೆ ಯಾಕಂದರೆ ಚೇಂಜಸ್ ಇಲ್ಲ ಸೊ ಆ ರೀತಿ ಸೊ ಇದೊಂದು ವೈ ಅನ್ನೋದು ಫಂಕ್ಷನ್ ಕೊಟ್ಟಿದ್ದರು ಅದರ ಡಿಫ್ರೆನ್ಸಿಯೇಷನ್ ಝೀರೋ ನೋ ಚೇಂಜಸ್ ಆ್ಯಸ್ ದ ಎಕ್ಸ್ ಚೇಂಜಿಂಗ್ ದೇರ್ ಇಸ್ ನೋ ಚೇಂಜ್ ಇನ್ ದ ವೈ ವ್ಯಾಲ್ಯೂಸ್ ಸೊ ಈ ರೀತಿ ನಿಮಗೆ ಒಂದು ಸೆಟ್ ಆಫ್ ಫಾರ್ಮುಲೇಸ್ ಇದೆ ಅದು ನೀವು ತಿಳ್ಕೊಳ್ಬೇಕು ಹೇಗೆ ಅಂತ ಈಗ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಾಗ ಡಿ ವೈ ಬೈ ಡಿ ಎಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಡಿ ವೈ ವೈ ಡಿ ಎಕ್ಸ್ ಎಕ್ಸ್ಕ್ವರ್ ಇಸ್ ಈಕ್ವಲ್ ಟು ಟೂ ಎಕ್ಸ್ ಸೊ ಆಲ್ ಜಿಬ್ರಿಗೆ ಕೊಟ್ಟಿದ್ರು ಅದರ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಟು ಎಕ್ಸ್ ಬರುತ್ತೆ ರೆಪ್ರೆಸೆಂಟೇಟಿವ್ ನೋಡಿ ವೈ ಡಿ ವೈ ಬೈ ಡಿ ಎಕ್ಸ್ ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಲೂ ಕರಿತೀವಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಅಂತ ಕರಿತೀವಿ ಇವೆಲ್ಲ ರೆಪ್ರೆಸೆಂಟೇಷನ್ ಈ ರೆಪ್ರೆಸೆಂಟೇಷನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ವೈ ಇಸ್ ಇಕೋ ಟು ಎಕ್ಸ್ಕ್ವಯರ್ ಸೊ ಆಲ್ ಜಿಬ್ರಿ ಎಕ್ಸ್ಕ್ವಯರ್ ಕೊಟ್ಟಾಗ ಫಾರ್ಮುಲಾ ಪ್ರಕಾರ ಅದು ಟೂ ಎಕ್ಸು ಈಗ ಒಂದು ಸೆಟ್ ಆಫ್ ಫಾರ್ಮುಲೇಸ್ ಇದೆ ಈ ಡಿ ವೈ ಡಿ ಎಕ್ಸ್ ಅನ್ನೋದು ಆಪರೇಟರು ಫಂಕ್ಷನ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಡಿ ಬೈ ಡಿ ಎಕ್ಸ್ ಇಸ್ ಎನ್ ಆಪರೇಟರ್ ಆ್ಯಕ್ಟ್ಸ್ ಆನ್ ದ ಫಂಕ್ಷನ್ ನೀವು ವೈ ಕೊಟ್ಟಾಗ ಏನಾಗುತ್ತೆ ಏನಂತ ಬರೀತೀರಾ ಡಿ ವೈ ಬೈ ಡಿ ಎಕ್ಸ್ ಆ ವೈ ಜಾಗದಲ್ಲಿ ಫಂಕ್ಷನ್ಸ್ನ ಚೇಂಜ್ ಮಾಡ್ತಾ ಹೋದಂಗೆ ಏನೆಲ್ಲ ಬರುತ್ತೆ ಆ ಫಾರ್ಮುಲೇಸ್ ನಿಮಗೆ ಗೊತ್ತಿರಬೇಕು ಆ ಫಾರ್ಮುಲೇಸ್ನ ಫಸ್ಟು ತಿಳ್ಕೊಳ್ಳೋಣ ನಮಗೆ ಆ ಫಾರ್ಮುಲೆ ಲಿಸ್ಟ್ ತುಂಬ ಇಂಪಾರ್ಟೆಂಟು ಡಿಫ್ರೆನ್ಸಿಯೇಷನ್ಗೆ ಒನ್ ಮಾರ್ಕ್ಸ್ ಸಾಲ್ವ್ ಮಾಡೋದಕ್ಕಾಗಲಿ ನಿಮಗೆ ಟೂ ಮಾರ್ಕ್ಸ್ ಆಗಲಿ ತ್ರೀ ಮಾರ್ಕ್ಸ್ ಆಗಲಿ ಇಡೀ ಚಾಪ್ಟರ್ಗೆ ಒಂದು ಫಾರ್ಮುಲಾ ಇಂಪಾರ್ಟೆಂಟ್ ಆ ಫಾರ್ಮುಲಾನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನೀವು ಅದನ್ನು ಒಂದು ಸ್ಲಿಪ್ಪಲ್ಲಿ ಬರೆದಿಟ್ಕೊಳ್ಳಿ ಇಷ್ಟು ಫಾರ್ಮುಲಾ ಗೊತ್ತಿದ್ರೆ ಯಾವ ಪ್ರಾಬ್ಲಮ್ಸ್ ಬೇಕಾದರೂ ನೀವು ಸಾಲ್ವ್ ಮಾಡ್ಬೋದು ಇಲ್ಲಿ ನೋಡಿ ಒಟ್ಟು ಹದಿನಾಲ್ಕು ನಾನಲ್ಲಿ ನಾನು ಬರೆದಿಡೋಕ್ಕೆ ಟ್ರೈ ಮಾಡಿದ್ದೀನಿ ಇದನ್ನು ನೀಟಾಗಿ ನೀವು ನೋಟ್ಸಲ್ಲಿ ಬರೆದಿಟ್ಕೊಳ್ಬೇಕು ಅಥವಾ ನಿಮಗೆ ಪಕ್ಕ ಗೊತ್ತಿರಬೇಕು ನಿದ್ದೆ ಕಣ್ಣಲ್ಲಿ ನೀವು ಮಲಗಿರುವಾಗ ಬಂದು ಹೇಳೋದಾಗಲೂ ಕೂಡ ಡಿಫ್ರೆನ್ಸಿಯೇಷನ್ ಹೇಳ್ರಪ್ಪ ಅಂತಂದರೆ ಹೇಳೋದಕ್ಕೆ ರೆಡಿಯಬೇಕು ಈಗ ಇಲ್ಲಿ ಫಂಕ್ಷನ್ಸು ಇಲ್ಲಿ ಡಿರೈವೇಟಿವ್ ಅದರ ಡಿರೈವೇಟಿವ್ ಕೊಟ್ಟಿದ್ದೀನಿ ಇಲ್ಲೂ ಮತ್ತೆ ಫಂಕ್ಷನ್ಸು ಕಂಟಿನ್ಯೂ ಆಗಿದೆ ಇಲ್ಲಿ ಅದರ ಡಿರೈವೇಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರೆದಿದ್ದೀನಿ ಈ ಫಂಕ್ಷನ್ಸಲ್ಲಿ ನಂಬರ್ ಕೆ ಅನ್ನೋದು ನಂಬರ್ 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 ಡಿಫೆನ್ಸಿಯೇಷನ್ ಕೊಟ್ಟಾಗ ಝೀರೋ ಬರುತ್ತೆ ಈಗ ತಾನೇ ನೋಡಿದ್ರಿ ಡಿಫೆನ್ಸಿಯೇಷನ್ ಆಫ್ ಎನಿ ನಂಬರ್ ಬರೀ ನಂಬರ್ ಇದ್ದರೆ ಆನ್ಸರ್ ಇಸ್ ಝೀರೋ ಡಿಫೆನ್ಸೇಷನ್ ಆಫ್ ನಂಬರ್ ಇಸ್ ಆಲ್ವೇಸ್ ಝೀರೋ ಈಗ ಎಕ್ಸ್ ಟು ದ ಪವರ್ ಎನ್ ಎಕ್ಸ್ ಟು ದ ಪವರ್ ಎನ್ ಇದ್ದರೆ ಡಿಫೆನ್ಸಿಯೇಷನ್ ಏನು ಬರೀತೀರಾ ಎನ್ ಇನ್ ಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಫಾರ್ಮುಲಾ ಎಕ್ಸ್ ತಲೆ ಮೇಲೆ ಇದೆ ಅಂದರೆ ತಲೆ ಮೇಲೆ ಇರೋ ಏನನ್ನು ಕೆಳಗಡೆ ಇಳಿಸಿ ಎಕ್ಸು ಮತ್ತು ತಲೆ ಮೇಲೆ ಒಂದು ನಂಬರ್ ಕಡಿಮೆ ಮಾಡಿ ಮೈನಸ್ ಒನ್ ಫಾರ್ ಉದಾಹರಣೆಗೆ ಎಕ್ಸ್ ಟು ದ ಪವರ್ ಫೈವ್ ಕೊಡ್ತೀನಿ ಎಕ್ಸ್ ಟು ದ ಪವರ್ ಫೈವ್ ಏನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ ನೀವು ತಲೆ ಮೇಲಿರೋ ಕ ಕೆಳಗಡೆ ಇಳಿಸಿ ಎಕ್ಸ್ ಬರೀರಿ ತಲೆ ಮೇಲೆ ಒಂದು ನಂಬರ್ ಕಡಿಮೆ ಮಾಡಿ ಫೋರ್ ಫೈವ್ ಇಂಟು ಎಕ್ಸ್ ಟು ದ ಪವರ್ ಫೋರ್ ಅರ್ಥ ಆಯ್ತು ಎಲ್ರಿಗೂ ಡಿಫ್ರೆನ್ಸಿರೋ ಎಕ್ಸ್ ಟು ದ ಪರ್ ಫೈವ್ ಏನಂತ ಬರೀತಿರ ಫೈವ್ ಇಂಟು ಎಕ್ಸ್ ಟು ದ ಪವರ್ ಫೋರ್ ಅದೇ ಅಕಸ್ಮಾತ್ ಎಕ್ಸ್ ಸ್ಕ್ವೇರ್ ಕೊಟ್ಟಾಗ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಕೊಡ್ತೀನಿ ಅಂದ್ಕೊಳ್ಳೋಣ ಎಕ್ಸ್ ಸ್ಕ್ವೇರ್ ಕೊಟ್ಟಾಗ ಏನು ಬರಿತೀರಾ ನೀವು ಟೂ ಟೈಮ್ಸ್ ಎಕ್ಸ್ ಮೇಲೆ ಒಂದು ಕಡಿಮೆ ಟೂ ಇಂದ ಒಂದು ಕಡಿಮೆ ಮಾಡಿದ್ರೆ ಒನ್ ಆಗುತ್ತೆ ಒನ್ ಗೊತ್ತಾಯ್ತಲ್ವ ಪವರ್ಸನ್ನು ಕಡಿಮೆ ಮಾಡಬೇಕು ಫಾರ್ಮುಲಾ ಏನು ಹೇಳುತ್ತೆ ಎಕ್ಸ್ ಟು ದ ಪವರ್ ಎನ್ ಎನ್ ಇನ್ ಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಅರ್ಥ ಆಯ್ತಾ ನಿಮಗೆ ಸೊ ನೀಟಾಗಿ ಬರ್ಕೊಳ್ಳಿ ಫಸ್ಟ್ ಇದನ್ನು ಡಿಫ್ರೆನ್ಸೇಷನ್ ಬರೀ ಎಕ್ಸ್ ಇದ್ದರೆ ಒನ್ ಡಿಫ್ರೆನ್ಸೇಷನ್ ಆಫ್ ಎಕ್ಸ್ ಈಸ್ ಆಲ್ವೇಸ್ ಒನ್ ಇದು ಬೈ ಪ್ರಾಡಕ್ಟ್ ಈ ಫಾರ್ಮುಲಾ ಇಂದ ಬಂದಿರುವಂತಹ ಬೈ ಪ್ರಾಡಕ್ಟ್ಸ್ ಇವೆಲ್ಲ ಮೂರೂ ಇದನ್ನು ನೆನ್ಪಿಟ್ಕೊಂಡಿದ್ರೆ ಸಾಲ್ವ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಆಯಿತಾ ಫಾಸ್ಟ್ ಇರಬೇಕು ಡಿಫ್ರೆನ್ಸ್ ಎಕ್ಸ್ ಅಂತಿದ ತಕ್ಷಣ ಒನ್ ಅಂದ್ಬಿಡ್ಬೇಕು ಪಟ್ ಅಂತ ಡಿಫ್ರೆನ್ಸೇಷನ್ ಆಫ್ ರೂಟ್ ಎಕ್ಸ್ ತಕ್ಷಣ ಏನು ಹೇಳ್ತೀರಾ ನೀವು ಒನ್ ಬೈ ಟು ರೂಟ್ ಎಕ್ಸ್ ಇದೆಲ್ಲ ಈ ಫಾರ್ಮುಲಾ ಮೂಲಕನೇ ಬಂದಿರುವಂಥದ್ದು ಇವೆಲ್ಲ ಬೈ ಪ್ರಾಡಕ್ಟ್ಸು ಇದು ಒಂದು ರೀತಿ ಹಾಲು ಅಂತಾದರೆ ಇದು ಮೊಸರು ಬೈ ಪ್ರಾಡಕ್ಟ್ಸ್ ಬರುವಂಥದ್ದು ತುಪ್ಪ ಅಥವಾ ಚೀಸು ಅಂತಲ್ಲ ಬೈ ಪ್ರಾಡಕ್ಟ್ಸ್ ಯಾಕಂದರೆ ಅವೆಲ್ಲ ನೆನ್ಪಿಟ್ಕೊಳ್ಬೇಕು ಆ ಕಾರಣಕ್ಕೋಸ್ಕರ ಡಿಫ್ರೆನ್ಸ್ ಒನ್ ಬೈ ಎಕ್ಸ್ ಬಂದ್ರೆ ಏನು ಬರ್ತೀರಾ ಮೈನಸ್ ಒನ್ ಬೈ ಎಕ್ಸ್ಕ್ವೇರ್ ಡಿಫ್ರೆನ್ಸ್ ಒನ್ ಬೈ ಎಕ್ಸ್ ಏನು ಬರ್ತೀರಾ ಮೈನಸ್ ಒನ್ ಬೈ ಎಕ್ಸ್ ಇದು ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತಾ ಇರ್ತೀವಿ ಡಿಫ್ರೆನ್ಸೇಷನ್ ಆಫ್ ಎಕ್ಸ್ ಸ್ಕ್ವರ್ ಬಂದರೆ ಎಕ್ಸ್ ಸ್ವರ್ ಡಿಫ್ರೆನ್ಸೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಅಂದಾಗ ಏನು ಡಿಫ್ರೆನ್ಸಿಯೇಷನ್ ಏನು ಬರ್ತೀರಾ ಟು ಎಕ್ಸ್ ಇದು ಆನ್ ಆ್ಯಂಡ್ ಆಫ್ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಫಾಸ್ಟ್ ಇರಬೇಕು ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ನೋಡಿ ಏನಾದರೂ ಕನ್ಫ್ಯೂಷನ್ ಇದೆಯಾ ಇಷ್ಟು ಆಲ್ಜಿಬ್ರಿಕ್ ಆಯ್ತಾ ಕಾನ್ಸೆಪ್ಟ್ ಮುಗಿತಾ ನೋಡಿ ಇಷ್ಟು ಇಷ್ಟು ಕೂಡ ಆಲ್ಜಿಬ್ರಿಕ್ ಕಾನ್ಸೆಪ್ಟ್ಸ್ ಬರುತ್ತೆ ಒನ್ನಿಂದ ಈ ಟು ಫಾರ್ಮುಲ್ ಇಷ್ಟು ಸೊ ಎಕ್ಸ್ ಟು ದ ಪವರ್ ಎನ್ ಎನ್ ಇಂಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಎಕ್ಸ್ ಟು ದ ಪವರ್ ಸೆವೆನ್ ಇದ್ದರೆ ಸೆವೆನ್ ಇಂಟು ಎಕ್ಸ್ ಟು ದ ಪವರ್ ಸಿಕ್ಸ್ ಎಕ್ಸ್ ಟು ದ ಪವರ್ ಟೆನ್ ಇದ್ದರೆ ಟೆನ್ ಇಂಟು ಎಕ್ಸ್ ಟು ದ ಪವರ್ ನೈನ್ ಆ ಥರ ಫ್ರಾಕ್ಷನ್ಸ್ ಇದ್ದರೆ ಫ್ರಾಕ್ಷನ್ಸ್ನು ಕೂಡ ತಲೆ ಮೇಲಿರೋ ಪವರ್ ಮೈನಸ್ ಒನ್ ಮಾಡಬೇಕಾಗುತ್ತೆ ಸಿಂಪಲ್ ಇ ಟು ದ ಪವರ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಏನಾಗುತ್ತೆ ಇ ಟು ದ ಪವರ್ ಆಫ್ ಎಕ್ಸ್ ಸೇಮ್ ಇದು ಈಸಿ ಡಿಫ್ರೆನ್ಸಿಯೇಷನ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಇದ್ದರೆ ಸೇಮ್ ಎ ಟು ದ ಪವರ್ ಆಫ್ ಎಕ್ಸ್ ಬರೀತೀರಾ ಒಂದು ಎಕ್ಸ್ಟ್ರಾ ಬರೀತೀರ ಲಾಗೆ ಇಲ್ಲಿ ಬೇಸ್ ಬಂದ್ಬಿಟ್ಟು ಇ ಇದನ್ನು ನ್ಯಾಚುರಲ್ ಲಾಗರ್ದಮ್ ಇ ಅಂತ ನಾವು ಬರೆದು ಪ್ರಾಕ್ಟೀಸ್ ಮಾಡಲ್ಲ ಬಟ್ ಬೇಸ್ ಬಂದ್ಬಿಟ್ಟು ಇ ಇರುತ್ತೆ ಇಲ್ಲಿ ಇರುತ್ತೆ ನ್ಯಾಚುರಲ್ ಲಾಗರ್ದಮ್ಸ್ ನಾವು ಡಿಫ್ರೆನ್ಸೇಷನ್ ಲಾಗ್ ಎಕ್ಸ್ ಇದ್ದರೆ ಒನ್ ಬೈ ಎಕ್ಸ್ ಇಲ್ಲೂ ಕೂಡ ನ್ಯಾಚುರಲ್ ಲಾಗರ್ದಮ್ ಇ ಇರುತ್ತೆ ಸೊ ಡಿಫೆನ್ಸ್ ಲಾಗ್ ಎಕ್ಸ್ ಅಂತ ಯಾರಾದರೂ ಕೇಳಿದ್ರೆ ಒನ್ ಬೈ ಎಕ್ಸ್ ಅಂತ ಹೇಳಬೇಕು ಡಿಫೆನ್ಸ್ ಎ ಟು ದ ಪವರ್ ಆಫ್ ಎಕ್ಸ್ ಎನಿ ನಂಬರ್ ಟು ದ ಪವರ್ ಆಫ್ ಎಕ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಟು ದ ಪವರ್ ಆಫ್ ಎಕ್ಸ್ ಫೈ ಟು ದ ಪವರ್ ಆಫ್ ಎಕ್ಸ್ ಅಂತ ಏನು ಬರೀತೀರಿ ನೀವು ಟು ದ ಪವರ್ ಆಫ್ ಎಕ್ಸ್ ಇಂಟು ಟು ಫಾರ್ಮುಲಾ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಈ ಫಾರ್ಮುಲಾ ಫೈವ್ ಫಾರ್ಮುಲಾಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬೇಕು ಅದ್ರ ಜೊತೆಗೆ ಇಲ್ಲೊಂದಷ್ಟು ಟ್ರಿಗ್ನೋಮೆಟ್ರಿ ಸೈನ್ ಡಿಫೈನ್ ಆಫ್ ಸೈನ್ ಎಕ್ಸ್ ಬಂದಾಗ ಕಾಸ್ ಎಕ್ಸ್ ಡಿಫ್ರೆನ್ಸೇಷನ್ ಆಫ್ ಕಾಸ್ ಎಕ್ಸ್ ಬಂದಾಗ ಮೈನಸ್ ಸೈನ್ ಎಕ್ಸ್ ಟ್ಯಾನ್ ಎಕ್ಸ್ ಇದ್ದರೆ ಸಿಕೆಂಡ್ ಸ್ಕ್ವೇರ್ ಎಕ್ಸ್ ಕಾಟೆಕ್ಸ್ ಇದ್ದರೆ ಮೈನಸ್ ಕೋಸೆಕೆಂಡ್ ಸ್ಕ್ವೇರ್ ಎಕ್ಸ್ ಸಿಕೆಂಡೆಕ್ಸ್ ಇದ್ದರೆ ಸೇಮ್ ಎಕ್ಸ್ ಬರೀತೀರಾ ಒಂದು ಎಕ್ಸ್ಟ್ರಾ ಇಂಟು ಟ್ಯಾನ್ ಎಕ್ಸ್ ಕೊ ಸೆಕೆಂಡೆಕ್ಸ್ ಇದ್ದರೆ ಮೈನಸ್ ಎಕ್ಸ್ ಇಂಟು ಕಾಟೆಕ್ಸ್ ಇನ್ನು ಇನ್ವರ್ಸ್ ಟಿಗ್ನೊಮೆಟ್ರಿ ಫಂಕ್ಷನ್ನ ನಾವು ಪ್ರೂವ್ ಮಾಡ್ತಾ ಹೋಗ್ತೀವಿ ಟೂ ಮಾರ್ಕ್ಸ್ಗೆಲ್ಲ ಬಟ್ ಅದು ಕೂಡ ನೀವು ಈ ಮೂರು ನೆನಪಿದ್ರೆ ಸಾಕು ಇನ್ನು ಮೂರನ್ನು ಹೇಳ್ಬೋದು ಡಿಫ್ರೆನ್ಸೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬಂದಾಗ ಒನ್ ಡಿವೈಡ್ ಬೈ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಅದೇ ಅಕಸ್ಮಾತ್ ಕಾಸ್ ಇನ್ವರ್ಸ್ ಏನಪ್ಪ ಕಾಸ್ ಇನ್ವರ್ಸ್ ಕೇಳಿದ್ರೆ ಏನು ಮಾಡ್ತೀರಾ ಅದಕ್ಕೇ ಮೈನಸನ್ನು ಸೇರಿಸ್ತೀರ ಅಷ್ಟೇ ಕಾ ಟ್ಯಾನ್ ಇನ್ವರ್ಸ್ ಎಕ್ಸ್ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅದೇ ಅಕಸ್ಮಾತ್ ನಿಮಗೆ ಕಾಟ್ ಇನ್ವರ್ಸ್ ಎಕ್ಸ್ ಕೇಳಿದಾಗ ಏನು ಮಾಡ್ತೀರಾ ಅದಕ್ಕೇ ಮೈನಸ್ ಸೇರಿಸ್ತೀರಾ ಅಷ್ಟೇ ಸೇಮ್ ಆನ್ಸರು ಮೈನಸ್ ಸೀಕೆಂಡ್ ಇನ್ವರ್ಸ್ ಎಕ್ಸ್ ಒನ್ ಡಿವೈಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ಕ್ವೇರ್ ಮೈನಸ್ ಒನ್ ಬರೀತೀರ ಅದೇ ಅಕಸ್ಮಾತ್ ಕೋ ಸೆಕೆಂಡ್ ಇನ್ವರ್ಸ್ ಕೇಳಿದ್ರೆ ಏನು ಮಾಡ್ತೀರಾ ಕೊ ಸೆಕೆಂಡ್ ಇನ್ವರ್ಸ್ ಎಕ್ಸ್ ಅಂತ ಕೇಳಿದಾಗ ಏನು ಮಾಡ್ತೀರಾ ಅದಕ್ಕೆ ಮೈನಸ್ ಸೇರಿಸ್ತೀರಾ ಅಷ್ಟೇ ಸೊ ಆ ಕಾರಣಕ್ಕೆ ನಾನು ಇದು ಮೂರು ಮಾತ್ರ ಬರೆದಿದ್ದೀನಿ ಈ ಮೂರನ್ನು ಮಾತ್ರ ಬರೆದಿದ್ದೀನಿ ಇನ್ನು ಇನ್ನು ಮೂರು ನೆಗೆಟಿವ್ ಆಗುತ್ತೆ ಸೊ ಫೈನ್ ನಿಮ್ಗೆಲ್ರಿಗೂ ಗೊತ್ತಿದೆಯಾ ಇದೆಲ್ಲ ಇನ್ನು ಹೋಗ್ಬೋದಾ ನಾವು ಒನ್ ಮಾರ್ಕ್ಸ್ ಶುರು ಮಾಡೋಣವಾ ಶುರು ಯು ರೆಡಿ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಚೂರು ಇಂಟ್ ಕೊಟ್ಬಿಡ್ತೀನಿ ಪ್ರಾಬ್ಲಮ್ಸು ಫೈವ್ ಒನ್ ಮಾರ್ಕ್ಗೆ ಯಾವ ರೀತಿ ಇರುತ್ತೆ ಅಂತ ನೀವು ಒನ್ ಮಾರ್ಕ್ ಸಾಲ್ವ್ ಮಾಡೋದಕ್ಕೆ ಗೊತ್ತಿದೆ ಅಂತಂದರೆ ನೀವು ಖಂಡಿತ ಹೇಳ್ತೀನಿ ಎಲ್ಲ ಟ್ವೆಂಟಿ ಮಾರ್ಕ್ಸು ಕೂಡ ನೀವು ಸ್ಕೋರ್ ಮಾಡ್ಬೋದು ಒನ್ ಮಾರ್ಕ್ಸ್ನ ಯಾವ ರೀತಿ ಸಾಲ್ವ್ ಮಾಡೋದು ನೀವು ಪಕ್ಕ ಗೊತ್ತಾಯಿತು ಅಂತಂದರೆ ನೀವು ಎದುರು ಬ ಎದುರುಗುವಂಥ ಅವಶ್ಯಕತೆ ಇಲ್ಲ ಡಿಫ್ರೆನ್ಸೇಷನಿಂದ ನೋ ಫಿಯರ್ ಹೋಗೋಣ ವಿದ್ಯಾರ್ಥಿಗಳೇ ಫೈನ್ ಅರ್ಥ ಆಯ್ತಾ ಫಾರ್ಮುಲಾ ಎಲ್ಲ ಬರೆದಿಟ್ಕೊಂಡಿದ್ದೀರಾ ಈ ಸ್ಲಿಪ್ಪಲ್ಲಿ ಡಿಫೆನ್ಸೇಷನ್ ಶುರು ಮಾಡುವಾಗ ಈ ಫಾರ್ಮುಲಾನ ಒಂದು ಸಲ ಬರೆದು ಬಿಟ್ಟು ಪ್ರ್ಯಾಕ್ಟೀಸ್ ಮಾಡಿ ನೀವು ಹೋಗ್ಬೇಕು ಯಾವಾಗ್ಲೂ ಒಂದು ಚೀಟಿನಲ್ಲಿ ಬರೆದು ಇಟ್ಕೊಳ್ಬೇಕು ಆಮೇಲೆ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಪ್ರ್ಯಾಕ್ಟೀಸ್ ಮಾಡಬೇಕು ಸರಿನಾ ಓಕೆ ನಾವು ಡಿರೈವಿಟಿವ್ ಆಫ್ ಕಾಂಪೋಸೈಟ್ ಫಂಕ್ಷನ್ಸ್ ವಿದ್ಯಾರ್ಥಿಗಳೇ ನಾನು ಇಲ್ಲೊಂದು ಕ್ಲಾಸಿಫಿ ಒಂದು ಒಂಚೂರು ಐಡಿಯಾ ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲರಿಗೂ ಆಯಿತಾ ಒಂದು ಸ್ವಲ್ಪ ಕೇಳಿಸ್ಕೊಳ್ಳಿ ನೀವು ಉದಾಹರಣೆಗೆ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಡಿಫ್ರೆನ್ಸೇಷನ್ ಆಫ್ ಲಾಗ್ ಎಕ್ಸ್ ಏನು ಬರೀತೀರಾ ಒನ್ ಬೈ ಎಕ್ಸ್ ಬರೀತೀರಾ ಕರೆಕ್ಟ್ ಅಲ್ವಾ ಅದೇ ಚೈನ್ ರೂಲ್ ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ ಚೈನ್ ರೂಲು ಕೇಳಿಸ್ಕೊಳ್ಬೇಕು ಒಂದು ಸೂಕ್ಷ್ಮವನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಲಾಗ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಜಾಗ್ದಲ್ಲಿ ಇರಲ್ಲ ಸಮ್ ಫಂಕ್ಷನ್ ಇರುತ್ತೆ ಎಕ್ಸ್ ಜಾಗದಲ್ಲಿ ಲಾಗಿರೋಲ್ಲ ಸಮ್ ಫಂಕ್ಷನ್ ಇರುತ್ತೆ ಹಾಗೆ ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ದಟ್ ಈಸ್ ವಾಟ್ ಚೈನ್ ರೂಲ್ ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಅಂದರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಸ್ವಲ್ಪ ನಾನು ಸ್ಕೆಚ್ ಯೂಸ್ ಮಾಡ್ತಾ ಒಂದು ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಒನ್ ಡಿವೈಡೆಡ್ ಬೈ ಇಲ್ಲಿ ಏನಿರುತ್ತೋ ಆ ರೆಡ್ ಪೆನ್ನಲ್ಲಿ ನಾನು ಏನು ಮಾರ್ಕ್ ಮಾಡಿದ್ದೀನೋ ನೋಡ್ಕೊಳ್ಳಿ ಒನ್ ಡಿವೈಡೆಡ್ ಬೈ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಹಾಗೆ ಏನು ಸರ್ ಇದು ಅರ್ಥನೇ ಆಗಲಿಲ್ವಲ್ಲ ಅಂತ ಅನ್ಬೋದು ನೀವೀಗ ಇವು ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ ಈಗ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಇದ್ರೆ ಒನ್ ಬೈ ಎಕ್ಸ್ ಬರಿತೀರಾ ಅಕಸ್ಮಾತ್ ಲಾಗ್ ಆಫ್ ಸೈನ್ ಎಕ್ಸ್ ಇತ್ತು ಅಂತ ಇಟ್ಕೊಳ್ಳೋಣ ಲಾಗ್ ಆಫ್ ಸೈನ್ ಎಕ್ಸ್ ಆ ಆ ಪ್ರಕಾರ ಏನು ಮಾಡ್ತೀರಾ ಒನ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ನೋಡಿ ಒನ್ ಡಿವೈಡ್ ಬೈ ಸಮ್ಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಅರ್ಥ ಆಯ್ತಾ ಸೊ ಬರೀ ಎಕ್ಸ್ ಇದ್ದರೆ ಒನ್ ಬೈ ಎಕ್ಸ್ ಬರೀತೀರಾ ವೆರಸ್ ಲಾಗ್ ಆಫ್ ಸಮಥಿಂಗ್ ಅಂತ ಕರಿತೀನಿ ಲಾಗ್ ಆಫ್ ಸಮಥಿಂಗ್ ಇದ್ದರೆ ಒನ್ ಡಿವೈಡ್ ಬೈ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ವಾಟ್ ಇಸ್ ಡಿಫೆನ್ ಆಫ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಸೊ ಇದು ಸೈನ್ ಎಕ್ಸ್ ಇದನ್ನ ಚೈನ್ ರೂಲ್ ಅಂತ ಹೇಳೋದು ನೋಡಿ ನಿಮ್ಗೆ ಅರ್ಥ ಆಗಿದೆಯಾ ಇದು ಇನ್ನು ಅದೇ ರೀತಿ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ಕ್ವಯರ್ ಇತ್ತು ಅಂದ್ಕೊಳ್ಳೋಣ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈ ಅಂತ ಇದ್ದಾಗ ಏನು ಮಾಡ್ತೀರಾ ಡಿಫ್ರೆನ್ಸೇಷನ್ ಆಫ್ ಸೈನ್ ಏನು ಡಿಫ್ರೆನ್ಸೇಷನ್ ಆಫ್ ಸೈನ್ ಏನು ಕಾಸ್ ಸಮ್ಥಿಂಗ್ ಸಮಥಿಂಗ್ ಬರೆದ್ಬಿಡಿ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮ್ಥಿಂಗ್ ಇಲ್ಲಿ ಸಮಥಿಂಗ್ ಜಾಗದಲ್ಲಿ ಏನಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈ ಸೊ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈ ಬರೀರಿ ಡಿಫ್ರೆನ್ಸೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈ ಡಿಫ್ರೆನ್ಸ್ ಆಫ್ ಎಕ್ಸ್ಕ್ವೈರ್ ಏನಾಗುತ್ತೆ ಟು ಎಕ್ಸ್ ಆಗುತ್ತೆ ಸೊ ಆನ್ಸರ್ ಈಸ್ ಕಾಸ್ ಆಫ್ ಎಕ್ಸ್ಕ್ವೈರ್ ಪ್ಲಸ್ ಫೈ ಡಿಫೆನ್ಸಿಯೇಷನ್ ಆಫ್ ಎಕ್ಸ್ಕ್ವೈರ್ ಈಸ್ ಟು ಎಕ್ಸ್ ನೋಡಿ ಅರ್ಥ ಆಯಿತಾ ಸೊ ಫಾರ್ಮುಲಾ ಸಿಂಪಲ್ ಫಾರ್ಮುಲಾ ನೆನ್ಪಿಡ್ಕೊಂಡು ಬೇಕು ಚೈನ್ ರೂಲ್ನ ಅಪ್ಲೈ ಮಾಡೋದು ನಿಮಗೆ ಗೊತ್ತಿರಬೇಕು ಎಲ್ರಿಗೂ ಇಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಈಗ ಸೈನ್ ಆಫ್ ಸೈನ್ ಬರೀ ಡಿಫ್ರೆನ್ಸಿಯೇಷನ್ ಸೈನ್ ಎಕ್ಸ್ ಇದ್ರೆ ಏನು ಮಾಡ್ತಿದ್ದೀರಿ ಇದು ಇದು ಎಕ್ಸಾಂಪಲು ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇದ್ರೆ ಏನು ಮಾಡ್ತೀರಾ ಕಾಸ್ ಎಕ್ಸ್ ಬರೀತೀರಾ ಬಟ್ ಎಕ್ಸ್ ಜಾಗದಲ್ಲಿ ಇಲ್ಲಿ ಎಕ್ಸ್ ಇರಲ್ಲ ಎಕ್ಸ್ ಇರಲ್ಲ ಸಮ್ ಫಂಕ್ಷನ್ ಇರುತ್ತೆ ಸಮ್ ಫಂಕ್ಷನ್ ಇದ್ದರೆ ಕಾಸ್ ಆಫ್ ಸಮಥಿಂಗ್ ಕಾಸ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ನೋಡಿ ಅರ್ಥ ಆಯ್ತಾ ಏನೋ ಕನ್ಫ್ಯೂಷನ್ಸ್ ಇದ್ದರೆ ಒನ್ ಮಾರ್ಕ್ ಸಾಲ್ವ್ ಸಾಲ್ವ್ ಮಾಡ್ತಾ 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 ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ಸಲ್ ವಿ ಸ್ಟಾರ್ಟ್ ವಿತ್ ಒನ್ ಮಾರ್ಕರ್ ಮಾರ್ಚ್ ಟು ತೌಸಂಡ್ ಫೋರ್ಟೀನಿಂದ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತನಕ ನಾವು ಡಿಸ್ಕಸ್ ಮಾಡ್ತಾ ಇರೋಂಥದ್ದು ಫಸ್ಟ್ ಕ್ವೆಶನ್ ಲಾಗ್ ಆಫ್ ಸೈನ್ ಎಕ್ಸೇ ಬಂದ್ಬಿಡ್ತಾ ಫಸ್ಟ್ ಕ್ವೆಶನ್ ಇದಕ್ಕೆ ಆನ್ಸರು ಸೊಲ್ಯೂಷನ್ ವೈ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೈನ್ ಎಕ್ಸ್ ಅಲ್ವಾ ಡಿಫ್ರೆನ್ಷಿಯೇಷನ್ ಮಾಡುವಾಗ ಏನು ಮಾಡ್ತೀರಾ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಬೈ ಎರಡುಗಡೆ ಡಿ ವೈ ಬೈ ಡಿ ಎಕ್ಸ್ ಬರೀತೀರಾ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆಫ್ ಸಮಥಿಂಗ್ ಲಾಗ್ ಎಕ್ಸ್ ಇದ್ರೇನು ಬರಿತೀರಾ ಒನ್ ಬೈ ಎಕ್ಸ್ So, 1 divided by something something the sin x is into d by d x of something what is something here sin x of you know, sin x differentiation of sin x you know, cos x divided by sin x. So, answer is minus cot x. ಸೊ ಒಂದು ನಾನು ಇಲ್ಲಿ ನಿಮಗೆ ಹೇಳುವಾಗ ಇಲ್ಲೊಂದು ತಪ್ಪು ಮಾಡಿದೆ ಅನಿಸುತ್ತೆ ಡಿಫ್ರೆನ್ಸ್ ಆಫ್ ಎಕ್ಸ್ ಇಲ್ಲಿ ಕಾಸೆಕ್ ಪ್ಲಸ್ ಕಾಸೆಕ್ಸ್ ಬರುತ್ತೆ ಇಲ್ಲಿ ಪ್ಲಸ್ ಸಾರಿ ಸೊ ಇಲ್ಲಿ ಡಿಫೆನ್ಸ್ ಆಫ್ ಸೈನೆಕ್ಸ್ ಬಂದುಬಿಟ್ಟು ಪ್ಲಸ್ ಕಾಸೆಕ್ಸ್ ಅಲ್ವಾ ಅದನ್ನು ಬರೆಯೋದು ತಪ್ಪು ಮಾಡಿದೆ ಇಲ್ಲೂ ಕೂಡ ಕಾಟೆಕ್ಸ್ ಬರುತ್ತೆ ಸೇಮ್ ಪ್ರಾಬ್ಲಮ್ನೇ ನಾನು ತಗೊಂಡಿದ್ದು ಅದೇ ರಿಪ್ಲೈ ಇಲ್ಲಿ ಬಂದಿದೆ ಎಕ್ಸಾಮ್ಗೆ ಸೊ ಆನ್ಸರ್ ಇಸ್ ಮೈನಸ್ ಕಾಟೆಕ್ಸ್ ಅರ್ಥ ಆಯಿತಾ ಸೊ ಇಲ್ಲಿ ಇಷ್ಟೇ ಆನ್ಸರು ಇಲ್ಲಿಗೆ ನೀವು ಸ್ಟಾಪ್ ಮಾಡ್ಬೋದು ಡಿ ವೈ ಬೈ ಡಿ ಎಕ್ಸ್ ಇಸ್ ಮೈನಸ್ ಕಾಟೆಕ್ಸ್ ಮೈನಸ್ ಕಾಟೆಕ್ಸ್ ಇಸ್ ಸಾರಿ ಪ್ಲಸ್ ಕಾಟೆಕ್ಸ್ ಮೈನಸ್ ಅಲ್ಲ ಪ್ಲಸ್ ಕಾಟೆಕ್ಸ್ ಕಾಟೆಕ್ಸ್ ಇಸ್ ದ ಆನ್ಸರ್ ಅರ್ಥ ಇದ್ದಲ್ಲ ಹೇಗೆ ಅಂತ ನಾನು ಹೇಳಿಲ್ಲ ಈಗ ಲಾಗೆ ಲಾಗ್ ಆಫ್ ಸಮಥಿಂಗ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ ಒನ್ ಡಿವೈಡೆಡ್ ಬೈ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಬರೀ ಎಕ್ಸ್ ಬರ್ತದೆ ಒನ್ ಬೈ ಎಕ್ಸ್ ಬರಿತಾ ಇದ್ದೆ ಬಟ್ ಇಲ್ಲಿ ಸಮಥಿಂಗ್ ಇದೆ ಸಮ್ ಫಂಕ್ಷನ್ ಇದ್ದಾಗ ಒನ್ ಡಿವೈಡ್ ಬೈ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಲಿ ಅಂತ ಇಷ್ಟೇ ಆನ್ಸರು ಸೊ ಫೈನ್ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಮಾಡ್ತಾ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಇದು ಮಾರ್ಚ್ ಟು ತೌಸಂಡ್ ಫೋರ್ಟೀನಲ್ಲಿ ಕೇಳಿರುವಂಥದ್ದು ನೆಕ್ಸ್ಟು ವೈ ಈಸ್ ಈಕ್ವಲ್ ಟು ಸೊಲ್ಯೂಷನ್ ಸೊಲ್ಯೂಷನ್ ಇಲ್ಲಿ ಬರ್ತೀನಿ ಒನ್ ಮಾರ್ಕೆಟ್ ಸೊಲ್ಯೂಷನ್ನು ವೈ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಕಾಸ್ ಒನ್ ಮೈನಸ್ ಎಕ್ಸ್ ಕರೆಕ್ಟ್ ಅಲ್ವಾ ಸೊ ನಿಮಗೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಕಾಸ್ ಕೇಳಿಸ್ಕೊಳ್ಳಿ ಸಮಥಿಂಗ್ ಇದೆ ಅಂದರೆ ಅದರ ಡಿಫ್ರೆನ್ಸಿಯೇಷನ್ ಹೇಗಾಗುತ್ತೆ ಅಂತ ನಿಮಗೆ ಮಾರ್ಕರಲ್ಲಿ ಯೂಸ್ ಮಾಡ್ತಾ ನಾನು ಎಕ್ಸ್ ಯಾಕೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂತ ಕಾಸ್ ಡಿಫ್ರೆನ್ಸಿಯೇಷನ್ ಏನು ಮೈನಸ್ ಸೈನ್ ಅಲ್ವಾ ಮೈನಸ್ ಸೈನ್ ಮೈನಸ್ ಸೈನ್ ಸಮ್ಥಿಂಗ್ ಕರೆಕ್ಟ್ ಅಲ್ವಾ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸ್ವಲ್ಪ ಚೂರು ಆ ಕಡೆ ಈ ಕಡೆ ಇದೊಂದು ಚೂರು ಬರೋದು ಕಷ್ಟ ಆಗುತ್ತೆ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಇಲ್ಲಿ ಏನಿರುತ್ತೋ ಅದನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಬೇಕು ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನ್ ಬರ್ತೀರ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಏನು ಮೈನಸ್

ಮೈನಸ್ ಸೈನ್ ಎಕ್ಸ್ ಇದೆ ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಸಮ್ ಫಂಕ್ಷನ್ ಬಂದು ಕೂತಿದೆ ಸಮ್ ಫಂಕ್ಷನ್ ಬಂದು ಕೂತಾಗ ಮೈನಸ್ ಸೈನ್ ಸಮಥಿಂಗ್ ಇನ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ನೋಡಿ ಅರ್ಥ ಆಯ್ತಾ ಎಲ್ರಿಗೂ ಅರ್ಥ ಆಯ್ತಾ ಫೈನ್ ಗುಡ್ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಹಾಂ ವೈ ಈಸ್ ಈಕ್ವಲ್ ಟು ವೈ ಈಸ್ ಈಕ್ವಲ್ ಟು ಸೊಲ್ಯೂಷನ್ ಕೇಳಿಸ್ಕೊಳ್ಳಿ ವೈ ಈಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ದಾರೆ ಸೈನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈವ್ ಕರೆಕ್ಟ್ ಅಲ್ವಾ ಏನು ಬರೀತೀರ ನೀವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ವೈ ಎಡಗಡೆ ಡಿ ವೈ ಬೈ ಡಿ ಎಕ್ಸ್ ಅಂತ ಬರೀಬೋದು ಸೈನ್ ಸೈನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆಳೆ ಕಾಸ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಏನಿದೆ ಎಕ್ಸ್ಕ್ವಯರ್ ಪ್ಲಸ್ ಫೈ 5 ಎಕ್ಸ್ಕ್ವಯರ್ ಪ್ಲಸ್ ಫೈ ಇದೆ ಈಗ ಡಿ ಬೈ ಡಿ ಎಕ್ಸ್ ಅನ್ನೋದು ಆಪರೇಟರು ಅದು ಎಕ್ಸ್ಕ್ವಯರ್ ಮೇಲೆ ಆ್ಯಕ್ಟ್ ಮಾಡಿದಾಗ ಏನಾಗುತ್ತೆ ಹೇಳಿ ಟೂ ಎಕ್ಸ್ ಆಗುತ್ತೆ ಏನಾಗುತ್ತೆ ಟೂ ಎಕ್ಸ್ ಡೈರೆಕ್ಟಾಗಿ ಟೂ ಎಕ್ಸ್ ಬರೆದು ಬಿಡ್ತೀನಿ ಇಂಟು ಡಿಫೆನ್ ಫೈ ಏನೋ ಜೀರೋ ಇಲ್ಲಿ ಉಳಿದಿದ್ದೇನೋ ಆಯ್ತಂಗಾದ್ರೆ ಕಾಸ್ ರಿಅರೇಂಜ್ ಮಾಡಿಬಿಡ್ತೀನಿ ಕ್ಲೀನಾಗಿ ಮೊದಲೇನೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಟೂ ಎಕ್ಸ್ ಇಲ್ಲಿ ಬರಿತೀರಾ ಇಲ್ಲಿ ಬರೆಯೋ ಬದಲು ಈ ಕಡೆ ಬರೀತೀರಾ ಅಷ್ಟೇ ಡಿ ವೈ ಬೈ ಡಿ ಎಕ್ಸ್ ನೋಡಿ ಎಲ್ರಿಗೂ ಅರ್ಥ ಆಯ್ತಾ ಇದು ಸಿಂಪಲ್ ಸೊ ನಿಮಗೆ ಎಕ್ಸ್ಪ್ಲನೇಷನ್ ಇಷ್ಟೇ ಆ್ಯನ್ಸರು ಆನ್ಸರ್ ಇಷ್ಟೇ ಇಲ್ಲಿ ಎಕ್ಸ್ಪ್ಲನೇಷನ್ ಸುಮ್ಮನೆ ನಿಮಗೆ ಏನು 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 ಸೈನ್ ಎಕ್ಸ್ ಇದ್ರೆ ಏನು ಮಾಡ್ತಾಯಿದ್ರಿ ಕಾಸ್ ಎಕ್ಸ್ ಬರೀತಾ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಬಟ್ ಸೈನ್ ಸಮ್ಥಿಂಗ್ ಬಂದಾಗ ಏನು ಮಾಡ್ತೀರ ಹೇಳಿ ಕಾಸ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮ್ಥಿಂಗ್ ನೋಡಿ ಅರ್ಥ ಆಯ್ತಾ ಡಿ ಬೈ ಡಿ ಎಕ್ಸ್ ಅನ್ನೋದು ಆಪರೇಟರು ಆಪ್ರೇಟರ್ನ ಚೇಂಜ್ ಮಾಡುತ್ತೆ ಅದೊಂಥರ ಶಾರ್ಪ್ನರ್ ಥರ ನಿಮ್ಮ ಪೆನ್ಸಿಲ್ಗೆ ಶಾರ್ಪ್ನರ್ ಹಾಕಿದ್ರೆ ಹಿಂಗೆ ಶಾರ್ಪ್ ಮಾಡಿದಾಗ ಏನೋ ಒಂದು ಆನ್ಸರ್ ಬರುತ್ತಲ್ಲ ಆ ಥರ ಸೊ ಡಿ ಬೈ ಡಿ ಎಕ್ಸ್ ಶಾರ್ಪ್ನರ್ ಥರ ಇದನ್ನು ಶಾರ್ಪ್ ಮಾಡಿದಾಗ ಎಕ್ಸ್ ಸ್ಕ್ವೈರ್ನ ಶಾರ್ಪ್ ಮಾಡಿದಾಗ ಟೂ ಎಕ್ಸ್ ಫೈವ್ನ ಶಾರ್ಪ್ ಮಾಡಿದಾಗ ಝೀರೋ ಸೊ ಈ ರೀತಿ ಶಾರ್ಪ್ನರ್ ಥರ ಅದು ಡಿ ಬೈ ಡಿ ಎಕ್ಸ್ ಅನ್ನೋದು ಚೇಂಜ್ ಮಾಡಬೇಕು ಬದಲಾವಣೆ ಮಾಡಬೇಕು ನೋಡಿ ಅರ್ಥ ಆಯ್ತಾ ಇದು ನೋಡಿ ಈ ಫಾರ್ಮೆಟ್ ಬಿಡಿ ಈ ಫಾರ್ಮೆಟ್ ತಿಳ್ದ್ರೆ ಯಾವುದೇ ಕಾರಣಕ್ಕೂ ಯಾವ ಪ್ರಾಬ್ಲಮ್ ಮಿಸ್ ಮಾಡೋದೇ ಇಲ್ಲ ನೀವು ಇದು ನಿಮ್ಮ ಎಕ್ಸ್ಪ್ಲನೇಷನ್ಗೆ ಒನ್ ಮಾರ್ಕಿಗೆ ಇಷ್ಟೇ ಇಷ್ಟೇ ಬರೀಬೇಕು ಇಷ್ಟೇ ಬರೀ ಆನ್ಸರ್ ಇದ್ದರೂ ಒಂದು ಮಾರ್ಕ್ ಕೊಡ್ತಾರೆ ಬರೀ ಆನ್ಸರ್ ಇದ್ದರೂ ಕೂಡ ಅಷ್ಟೇ ಆನ್ಸರ್ ಮಾತ್ರ ಕೇಳೋದು ಸೊ ಫೈನ್ ಅರ್ಥ ಆಯ್ತಾ ನೆಕ್ಸ್ಟ್ ಹೋಗೋಣ ನಾವು ಸೊಲ್ಯೂಷನ್ ವೈ ಈಸ್ ಈಕ್ವೆಲ್ ಟು ಜೂನ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಕೇಳಿರೋಂಥದ್ದು ಕಾಸ್ ರೂಟ್ ಎಕ್ಸ್ ಈಗ ನಾನು ಡೈರೆಕ್ಟ್ ವೈ ಒನ್ ಅಂತ ಬರೆಯೋದು ಕಲಿ ಕಲಿಲ್ಲ ನಿಮಗೆ ಗೊತ್ತಾಗಿದೆಯಾ ಈಗ ಡಿಫ್ರೆನ್ಸಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಒನ್ ಅಂತ ಬರಿಬೋದು ಅಥವಾ ಡಿ ವೈ ಬೈ ಡಿ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಅಥವಾ ವೈ ಒನ್ ಅಂತ ಬರಿಬೋದು

ಟೂ ರೂಟ್ ಎಕ್ಸ್ ನೋಡಿ ಅರ್ಥ ಆಯಿತಾ ಈ ರೂಟುಕ್ಸ್ ರೂಟ್ ಎಕ್ಸ್ ಕ್ಯಾನ್ಸಲ್ ಮಾಡ್ಬಿಟ್ಟಿರಾ ಆಮೇಲೆ ಇದು ಸೈನ್ ರೂಟ್ ಎಕ್ಸು ಡಿವೈಡ್ ಬೈ ಟು ರೂಟ್ ಎಕ್ಸ್ ಇದು ಸೊ ಡಿ ವೈ ಬೈ ಡಿ ಎಕ್ಸ್ ಅದನ್ನೆಲ್ಲ ಕ್ಯಾನ್ಸಲ್ ಮಾಡೋಕೆ ಮಾಡೋಕ್ಕೋಗ್ಬಿಡ್ಬಿಡಿ ಆಯಿತಾ ಮೈನಸ್ ಸೈನ್ ರೂಟ್ ಎಕ್ಸ್ ಡಿವೈಡ್ ಬೈ ಟೂ ರೂಟ್ ಎಕ್ಸ್ ಅರ್ಥ ಆಯಿತಾ ಸೊ ನಿಮಗೆ ಎಕ್ಸ್ಪ್ಲನೇಷನ್ ವೈಸ್ ನೋಡ್ತೀನಿ ನೋಡಿ ಕಾಸ್ ಎಕ್ಸ್ ಇದ್ದರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಮಾಡ್ತೀರಾ ಮೈನಸ್ ಸೈನ್ ಎಕ್ಸ್ ಬರಿತಾ ಇದ್ರಿ ಕರೆಕ್ಟ್ ಅಲ್ವಾ ಸೊ ಕಾಸ್ ಸಮ್ ಫಂಕ್ಷನ್ ಇದ್ದಾಗ ಏನು ಮಾಡ್ತೀರಾ ಸಮ್ಥಿಂಗ್ ಇದ್ದಾಗ ಮೈನಸ್ ಸೈನ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ನೋಡಿ ಅರ್ಥ ಆಯ್ತಾ ಆ ಸಮ್ಥಿಂಗ್ ಅನ್ನೋ ಜಾಗದಲ್ಲಿ ಏನೋ ಒಂದಿರುತ್ತೆ ರೂಟ್ ಎಕ್ಸ್ ಇರ್ಬೋದು ಏನು ಬೇಕಾದರೂ ಇರ್ಬೋದು ಆದರೆ ಮೈನಸ್ ಸೈನ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಆಫ್ ಸಮಥಿಂಗ್ ಅರ್ಥ ಆಯ್ತಾ ಆ್ಯನ್ಸರ್ ಇಷ್ಟು ನಿಮ್ಗೆ ಗೊತ್ತಾಗಿದೆ ಅನಿಸುತ್ತೆ ಒನ್ ಮಾರ್ಕು ಬರೀ ಆ್ಯನ್ಸರ್ ಬರೆಯೋದಕ್ಕೆ ಮಾತ್ರ ಒನ್ ಮಾರ್ಕು ಈ ಎಕ್ಸ್ಪ್ಲನೇಷನ್ಸ್ನೆಲ್ಲ ನಾವು ನೋಡೋದಕ್ಕೆ ಹೋಗಲ್ಲ ಆ್ಯನ್ಸರ್ ಇದ್ದರೆ ಮಾತ್ರ ಒನ್ ಮಾರ್ಕು ಒನ್ ಮಾರ್ಕ್ಗೆ ನಾವು ಈ ಕ್ವೆಶನ್ ಔಟ್ ಆಫ್ ದ ಟೆಕ್ಸ್ಟು ಮಾರ್ಚ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಕೇಳಿರುವಂತಹ ಒಂದು ಕ್ವೆಷನ್ನ ಫಸ್ಟು ನಾನು ವೈ ಈಸ್ ಟು ಏನು ಮಾಡಿದರೆ ಎ ತಲೆ ಮೇಲೆ ಒನ್ ಬೈ ಟು ಲಾಗ್ ಇದೆ ಲಾಗ್ ಬೇಸ್ ಎ ಇದನ್ನು ರೂಟ್ ಎಕ್ಸ್ ಬರ್ಕೊಳ್ತೀನಿ ರೂಟ್ ಕಾಸ್ ಎಕ್ಸ್ ಯಾಕೆಂದರೆ ಪ್ರಾಪರ್ಟಿ ಏನು ಹೇಳುತ್ತೆ ಲಾಗರ್ ಪ್ರಾಪರ್ಟಿ ಏನು ಹೇಳುತ್ತೆ ಕೇಳಿಸ್ಕೊಳ್ಳಿ ನಾನು ಇನ್ನೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ ಲಾಗ್ರದ ಪ್ರಾಪರ್ಟಿ ಏನು ಹೇಳುತ್ತೆ ಅಂದರೆ ಲಾಗ್ ಆಫ್ ಎಕ್ಸ್ ಟು ದ ಪವರ್ ಎಮ್ ಇದೆ ಅಂತಂದರೆ ಅದನ್ನು ಎಮ್ ಲಾಗ್ ಎಕ್ಸ್ ಬರಿಬೋದು ಎಕ್ಸ್ ತಲೆ ಮೇಲೆ ಎಮ್ ಇದೆ ಅಂದರೆ ಆ ಎಮ್ಮನ್ನು ಕೆಳಗಡೆ ಇಳಿಸ್ಬೋದು ಅಥವಾ ಕೆಳಗಡೆ ಇರೋ ಎಮ್ಮನ್ನು ಪವರ್ ಆಗಿ ತಗೊಳ್ಬೋದು ಇಲ್ಲಿ ಒನ್ ಬೈ ಟು ಇದೆ ಒನ್ ಬೈ ಟೂನ ನಾನು ಪವರ್ ಆಗಿ ತಗೊಂಡೆ ಸೊ ರೂಟು ಕಾಸ್ ಕಾಸ್ ಎಕ್ಸ್ ಟು ದ ಪವರ್ ಒನ್ ಬೈ ಟು ಇದ್ದರೆ ನಿಮ್ಗೆ ಗೊತ್ತಿರಲಿ ಕಾಸ್ ಎಕ್ಸ್ ಟು ದ ಪವರ್ ಒನ್ ಬೈ ಟೂ ಇದ್ದರೆ ಏನಂತ ಬರಿಬೋದು ರೂಟ್ ಕಾಸ್ ಎಕ್ಸ್ ಸೊ ಪವರ್ ಕಾಸ್ಟ್ ದ ಪವರ್ ಒನ್ ಬೈ ರೂಟ್ ಒನ್ ಬೈ ಟೂ ಬರುತ್ತೆ ಅದನ್ನು ರೂಟ್ ಕಾಸ್ ಎಕ್ಸ್ ಬರ್ತೀನಿ ಇನ್ನೊಂದು ಇನ್ನೊಂದು ಪ್ರಾಪರ್ಟಿ ಕೇಳಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ಎಮ್ ಒಂದಿಡ್ತೀನಿ ಅದ್ರ ತಲೆ ಮೇಲೆ ಲಾಗು ಎಕ್ಸ್ ಬೇಸ್ ಬರೂಟ್ ಎಮ್ ಈ ಥರ ಎಮ್ ಎಮ್ ರಿಪೀಟ್ ಆಗಿದೆ ಅಂದರೆ ನೀವು ಸಿಂಪ್ಲಿ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ಎಕ್ಸ್ ದಿಸ್ ದಿಸ್ ಎಂಟೈರ್ ಥಿಂಗ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಎಮ್ಮ ಕೇಳಿಸ್ಕೊಳ್ಳಿ ಎಮ್ ಅನ್ನೋ ಒಂದು ನಂಬರು ಪವರು ಲಾಗು ಎಕ್ಸು ಬೇಸ್ ರಿಪೀಟ್ ಆಗಿದೆ ಬೇಸ್ ಯಾವಾಗ ರಿಪೀಟ್ ಆಯಿತು ಅಂತಂದರೆ ಇಲ್ಲಿರೋ ವ್ಯಾಲ್ಯೂನ ಬರೀಬೋದು ಕರೆಕ್ಟ್ ಅಲ್ವಾ ಆ ಪ್ರಕಾರ ಎ ಇದೆ ಲಾಗು ಬೇಸ್ ಎ ಎ ರಿಪೀಟ್ ಆಗಿದೆ ಸೊ ವೈ ಈಸ್ ಈಕ್ವಲ್ ಟು ಏನಾಯಿತು ರೂಟ್ ಕಾಸ್ ಎಕ್ಸ್ ಆಯಿತು ರೂಟ್ ಕಾಸ್ ಎಕ್ಸ್ ಈಗ ನಿಮಗೆ ರೂಟ್ ಎಕ್ಸ್ ಡಿಫ್ರೆನ್ಸೇಷನ್ ಗೊತ್ತಿದೆ वाट इसफ रूट एक्स रूटक्स बंदते वन बै टू रूट एक्स अल सो आ प्रकार नानी वै डक्स डिफ्रेनियन विथ् रेस्पेक्टू एक्स बरता रूट समथिंग अंदर वनवैडेड बै टू टाइम्स रूट समथिंग इंटू डी बै ऐक्स आफ समिंग समिंग अरे ऐनो ऐन काफे आफ का माइनस ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸೆಕ್ಸ್ನ ಡಿಫ್ರೆನ್ಸಿಯೇಟ್ ಮಾಡಿದ್ರೆ ಡಿವೈಡೆಡ್ ಬೈ ಟೂ ಟೈಮ್ಸ್ ರೂಟ್ ಸ್ಕ್ವರ್ ರೂಟ್ ಆಫ್ ಕಾಸೆಕ್ಸ್ ನೋಡಿ ಎಲ್ಲರಿಗೂ ಅರ್ಥ ಆಯ್ತಾ ಇದು ಇದು ಒಂದು ಸಲ ಒಂದು ವರ್ಷ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲದೆ ಇರುವಂತಹ ಕ್ವೆಶನ್ನು ಕೇಳಿದರು ಬಟ್ ಕಾನ್ಸೆಪ್ಟು ಟೆಕ್ಸ್ಟ್ ಬುಕ್ ನೋಡಿ ನಾವು ಅರ್ಥ ಮಾಡ್ಕೊಳ್ಬೋದು ನೋಡಿ ಎಲ್ಲರಿಗೂ ಅರ್ಥ ಆಯ್ತಾ ಅಂದರೆ ರೂಟ್ ಇದೆ ಒಂದು ಬೈ ಟು ನೋಡಿ ಒಂದು ತಿಳ್ಕೊಳ್ಬೇಕು ನೀವು ಏನು ಅಂತಂದರೆ ಸ್ಕ್ವೇರ್ ರೂಟ್ ಒಳಗಡೆ ಎಕ್ಸ್ ಇದ್ದರೆ ಒನ್ ಬೈ ಟು ರೂಟ್ ಎಕ್ಸ್ ಸಮ್ಥಿಂಗ್ ಇದ್ದರೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ಒನ್ ಬೈ ರೂಟ್ ಆಫ್ ಸಮಥಿಂಗ್ ಟೂ ಟೈಮ್ಸ್ ರೂಟ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ನೋಡಿ ಈ ಪ್ಯಾಟ್ರನ್ನ ಯೂಸ್ ಮಾಡಿದ್ದೀನಿ ಅಷ್ಟೇ ನಾನು ಈ ಪ್ಯಾಟ್ರನ್ನ ಯೂಸ್ ಮಾಡಿದ್ದೀನಿ ಇಷ್ಟೇ ಆನ್ಸರು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡಿ ಇನ್ನೂ ಕನ್ಫ್ಯೂಷನ್ ಇದೆ ಅಂದರೆ ನಿಮ್ಮ ಟೀಚರ್ಸ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ ಇಲ್ಲ ನನಗಿನ್ನೂ ಅರ್ಥ ಆಗಲಿಲ್ಲ ಅಂತ ನಿಮ್ಗೆ ಇನ್ನೂ ಡೌಟ್ಸ್ ಇದೆ ಅಂದರೆ ದಯವಿಟ್ಟು ಟೀಚರ್ ಹತ್ರ ಕೇಳಿ ಕ್ಲಾರಿಫೈ ಮಾಡ್ಕೊಳ್ಳಿ ಇದನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನಾನು ಸೊ ಇದು ಒನ್ ಟು ಒನ್ ಅಲ್ಲ ನಾನು ಕೇಳ್ತಾ ಇದ್ದಾಗ ನಿಮ್ಮಿಂದ ರೆಸ್ಪಾನ್ಸ್ ಬರಲ್ವಲ್ಲ ಸೊ ನನಗೆ ನಿಮ್ಗೆ ಅರ್ಥ ಆಗಿದೆಯೋ ಇಲ್ಲೋ ಅಂತ ನನಗೆ ಗೊತ್ತಾಗಲ್ಲ ಸೊ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಟೀಚರ್ಸ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಸೊ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಿ ಇ ಟಿ ಟೈಪ್ ಕ್ವೆಶನ್ಸ್ ಇವೆಲ್ಲ ಸಿ ಇ ಟಿ ಟೈಪ್ ಕ್ವೆಶನ್ಸು ಫೈನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ टूशन वै इसव टू टैन टू एक्स प्लस थ्री डफ्रेनशियेट मेनमती हैई डीएक्स ष् टैन ऐन सी के स्वयर् समथिंग इंटू डी बै डीएक्स आफ समिंग समथिंग जगदल टू एक्स प्लस थ्री टू एक्स प्लस थ्री ವಾಟ್ ಈಸ್ ಸೀಕೆಂಡ್ ಸ್ಕ್ವಯರ್ ಆಗಿರಲಿ ಸೀಕೆಂಡ್ ಸ್ಕ್ವಯರ್ ಟೂ ಎಕ್ಸ್ ಪ್ಲಸ್ ತ್ರೀ ಆಗಿರಲಿ ಇದ್ ಡಿ ಬೈ ಡಿ ಎಕ್ಸ್ ಆಪರೇಟರ್ ಅಲ್ವಾ ಟೂ ಎಕ್ಸ್ ಮೇಲೆ ಟೂ ಪಕ್ಕಿಡಿ ಎಕ್ಸನ್ನ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿ ಎಕ್ಸನ್ನು ಡಿಫೆನ್ಷೇಟ್ ಮಾಡಿದ್ರೆ ಒನ್ ಸೊ ಉಳ್ಕೊಳ್ಳೋದು ಬರೀ ಟು ಈಗ ನಂಬರ್ ನಂಬರ್ ಮೇಲೆ ಆಪ್ರೇಟ್ ಮಾಡಿದಾಗ ಏನು ಮಾಡ್ತೀರಾ ಬರೀ ನಂಬರ್ ಇದೆ ನಂಬರ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ ಜೀರೋ ನಿಮಗೆ ಬರೀ ನಂಬರ್ ಎಕ್ಸ್ ಇಲ್ವಲ್ಲ ಅಲ್ಲಿ ಬರೀ ನಂಬರ್ನ ಡಿಫೆನ್ಷೆ ಮಾಡಿದ್ರೆ ಜೀರೋ ಸೊ ಫೈನಲ್ ಆನ್ಸರ್ ಈಸ್ ಟೂ ಟೈಮ್ಸ್ ಸೀಕೆಂಡ್ ಸ್ಕ್ವಯರ್ ಟು ಎಕ್ಸ್ ಪ್ಲಸ್ ತ್ರೀ ನೋಡಿ ಡಿ ವೈ ಬೈ ಡಿ ಎಕ್ಸ್ ಸೊ ನೋಡಿ ಎಲ್ಲರಿಗೂ ಅರ್ಥ ಆಯ್ತಾ ಇದು ಈಸಿ ಇದೆ ಆಯಿತಾ ಏನು ಮಾಡ್ತೀರಾ ನೋಡಿ ಟ್ಯಾನ್ ಇದ್ದಾಗ ಟ್ಯಾನ್ ಎಕ್ಸ್ ಇದ್ದಾಗ ಏನು ಮಾಡ್ತೀರಾ ಡಿಫೆನ್ ಆಫ್ ಟ್ಯಾನ್ ಎಕ್ಸ್ ಏನು ಸೀಕೆಂಡ್ ಸ್ಕ್ವೇರ್ ಎಕ್ಸು ಆದರೆ ಟ್ಯಾನ್ ಸಮಥಿಂಗ್ ಇದ್ದಾಗ ಸೆಕೆಂಡ್ ಸ್ಕ್ವೇರ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ನೋಡಿ ಅರ್ಥ ಆಯಿತಾ ಆ ಸಮಥಿಂಗ್ ಅನ್ನೋದು ನಿಮಗೆ ಒಂದು ಇದು ಗೊತ್ತಿರಬೇಕು ಟೂ ಎಕ್ಸ್ ಪ್ಲಸ್ ತ್ರೀ ಇದೆ ಸೊ ಟೂ ಎಕ್ಸ್ ಪ್ಲಸ್ ತ್ರೀ ತುಂಬಿ ಬೇರೆ ಇದ್ದರೆ ಲಾಗ್ ಎಕ್ಸ್ ಇದ್ದರೆ ಲಾಗೆಕ್ಸು ಬರೀಬೋದು ಸಿಂಪಲ್ ಸೊ ಹೋಗೋಣ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮಾರ್ಚ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಕೇಳಿರುವಂಥದ್ದು ಇದನ್ನು ರಿಪೀಟ್ ಆಗಿದೆ ಮಾಡಿದ್ದೀನಿ ನಾನು ನೀವು ಈಗ ಇಷ್ಟು ಮಾಡೋಷ್ಟ್ರಲ್ಲಿ ರೆಡಿಯಾಗಿದ್ದೀರ ಅನಿಸುತ್ತೆ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಆಲ್ರೆಡಿ ರಿಪೀಟ್ ಆಗಿದೆ ಇದು ಈ ಕ್ವೆಷನ್ ಟ್ರೈ

ಸಾರಿ ಮೈನಸ್ ಸೈನ್ ಮೈನಸ್ ಸೈನ್ ರೂಟೆಕ್ಸ್ ಆಗಿರುತ್ತೆ ಮೈನಸ್ ಸೈನ್ ರೂಟೆಕ್ಸ್ ಆಗಿರುತ್ತೆ ಡಿಫ ರೂಟ್ ಎಕ್ಸ್ ನೋಡಿ ಅಂದರೆ ಟೂ ರೂಟೆಕ್ಸ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ನಾನು ಕಾಸ್ ರೂಟೆಕ್ಸನ್ನು ಮಾಡಿದ್ದೀವಿ ನಾವು ಫೈನ್ ನೆಕ್ಸ್ಟ್ ಕ್ವೆಶನು ಅರ್ಥ ಆಯ್ತಲ್ವಾ ಇದು ಎಕ್ಸ್ ಮೈನಸ್ ವೈ ಈಸಿಕಲ್ ಟು ಪೈ ಎಕ್ಸ್ ಮೈನಸ್ ವೈ ಈಸಿಕಲ್ ಟು ಪೈ ಅಂದರೆ ರಿಅರೇಂಜ್ ಮಾಡ್ಕೊಳ್ಳೋಣ ಇದನ್ನು ತುಂಬ ಈಸಿ ಕ್ವೆಶನ್ ಇದು ಹಿಂಗೆ ಕೊಟ್ಟಿದ್ದಾರೆ ವೈನ ರೀಟೈನ್ ಮಾಡೋ ಒಂದು ಕಡೆ ಆ ಕಡೆ ರೈಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡೋಣ ಇದು ವೈನ ಈ ಕಡೆ ಬರ್ಕೊಳ್ತೀನಿ ಈ ಪೈ ಈ ಕಡೆ ಹೋಗುತ್ತೆ ಸೊ ಎಕ್ಸ್ ಮೈನಸ್ ಪೈ ಇಲ್ಲ ಡಿಫ್ರೆನ್ಷಿಯೇಟ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಂದ್ರೆ ಡಿ ವೈ ಬೈ ಡಿ ಎಕ್ಸ್ ಅದನ್ನು ಬರಿಬೇಕು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು ಡಿಫ್ರೆನ್ಸ್ ಆಫ್ ಎಕ್ಸ್ ಏನಾಗುತ್ತೆ ಒನ್ ಡಿಫ್ರೆನ್ ನಂಬರ್ ಏನು ಪೈ ಅನ್ನೋದು ನಂಬರ್ ನಂಬರ್ ಝೀರೋ ಸೊ ಆನ್ಸರ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಒನ್ ಸಿಂಪಲ್ ಗೊತ್ತಾಯ್ತಲ್ವಾ ಹ್ಞೂ ಈಸಿ ಇದೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ ಇದು ಏಪ್ರಿಲ್ ಟು ತೌಸಂಡ್ ಸೆವೆಂಟೀನ್ಸ್ ಎರಡನೇ ಸೆಟ್ಟಲ್ಲಿ ಕೇಳಿರೋವಂಥ ಕ್ವೆಶನ್ ಇದು ನೆಕ್ಸ್ಟು ಇದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿನಲ್ಲಿ ಕೇಳಿದರು ಮತ್ತು ಜೂನ್ ಟೂ ತೌಸಂಡ್ ಸೆವೆಂಟಿನಲ್ಲಿ ಕೇಳಿದ್ರು ಇಸಿ ವೈ ಡೈರೆಕ್ಟ್ ಬರೋದಲ್ಲ ಡಿ ವೈ ಬೈ ಡಿ ಎಕ್ಸ್ ಸೈನ್ ಆಫ್ ಸಮಥಿಂಗ್ ಡಿಫೈನ್ ಆಫ್ ಸೈನ್ ಕಾಸ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಸಮಥಿಂಗ್ ಜಾಗದಲ್ಲಿ ಏನಿದೆ ಎಕ್ಸ್ಕ್ವೈರ್ ಎಕ್ಸ್ಕ್ವೈರ್ ಡಿಫೈನ್ ಆಫ್ ಕಾಸ್ ಎಕ್ಸ್ ಸ್ಕ್ವರ್ ಹಾಗೆ ಬರ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಡಿಫೆನ್ಸಿಯೇಟ್ ಮಾಡಿದ್ರೆ ಏನಾಗುತ್ತೆ ಟೂ ಎಕ್ಸ್ ಟು ಎಕ್ಸ್ ಬರೆಯೋದನ್ನು ರೀ ಅರೇಂಜ್ ಮಾಡ್ತೀನಿ ಅಷ್ಟೇ ಒಂದು ಅಲಂಕಾರವಾಗಿ ನೀಟಾಗಿ ಅಷ್ಟೇ ನೋಡಿ ಅರ್ಥ ಆಯಿತಾ ಫಾರ್ ಮಾರ್ಕ್ ಫಾಸ್ಟ್ ಆಗ್ತಾ ಇದ್ದೀರಲ್ವಾ ಹಾಂ ಡಿ ವೈ ಬೈ ಡಿ ಎಕ್ಸ್ ಏನು ಇ ಟು ದ ಪವರ್ ಸಮಥಿಂಗ್ ಇ ಟು ದ ಪವರ್ ಸಮಥಿಂಗ್ ಡಿಫೆನ್ಸಿಯೇಷನ್ ಏನಾಗುತ್ತೆ ಇ ಟು ದ ಪವರ್ ಆಫ್ ಸಮ್ಥಿಂಗ್ ಇನ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸಮ್ಥಿಂಗ್ ಅಲ್ವಾ ಸೊ ಆ ಕಾರಣಕ್ಕೆ ಇ ಟು ದ ಪವರ್ ಆಫ್ ಸಮಥಿಂಗ್ ಇನ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಸಮಥಿಂಗ್ ಜಾಗದಲ್ಲಿ ಏನಿದೆ ಎಕ್ಸ್ ಕ್ಯೂಬ್ ಇದೆ ಸೊ ಇ ಟು ದ ಪವರ್ ಆಫ್ ಎಕ್ಸ್ ಕ್ಯೂಬ್ ಇರಲಿ ಡಿ ಬೈ ಡಿ ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಡಿಫ್ರೆನ್ಸೇಷನ್ ಏನೋ ತ್ರೀ ಎಕ್ಸ್ ಸ್ಕ್ವೇರ್ ಗೊತ್ತಲ್ವಾ ಎಕ್ಸ್ ಟು ದ ಪವರ್ ಏನೋ ಡಿಫ್ರೆನ್ಸೇಷನ್ ಗೊತ್ತಿದೆಯಲ್ಲೋ ಇಲ್ಲಿಗೆ ನೋಡಿ ಫಾಸ್ಟ್ ಆಗ್ತಾ ಹೋಗ್ತೀವಿ ಎಲ್ಲ ಫಾಸ್ಟಾಗಿ ಮಾಡಿಬಿಡ್ಬೋದು ಈಸಿ ಇದೆ ಟೆಕ್ನಿಕಲ್ ಇದೆ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡಿದೆ ಬರೀ ಇ ಟು ದ ಪವರ್ ಆಫ್ ಎಕ್ಸ್ ಇದ್ರೆ ಏನು ಮಾಡ್ತೀರಾ ಈ ಟು ದ ಪವರ್ ಆಫ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಮಾಡ್ತೀರಾ ಈ ಟು ದ ಪವರ್ ಆಫ್ ಎಕ್ಸ್ ಬರೀತಾ ಇದ್ರೆ ಬಟ್ ಈ ಟು ದ ಪವರ್ ಸಮಥಿಂಗ್ ಇದ್ದಾಗ ಇಟು ದ ಪಾರ್ ಆಫ್ ಸಮಥಿಂಗ್ ಇನ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಎಲ್ಲನೂ ಕಾಂಪೋಸಿಟ್ ಫಂಕ್ಷನ್ನೇ ಯೂಸ್ ಮಾಡಿರೋದು ಇಲ್ಲಿ ಹ್ಞೂ ಇದು ಸೈನ್ ಎಕ್ಸ್ ಇದ್ರೆ ಏನು ಬರೀತೀರಾ ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ ಅದೇ ಸೈನ್ ಆಫ್ ಸಮಥಿಂಗ್ ಇದ್ರೆ ಏನು ಮಾಡ್ತೀರಾ ಕಾಸ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮ್ಥಿಂಗ್ ಕರೆಕ್ಟ್ ಅಲ್ವಾ ಈ ಟೆಕ್ನಿಕು ಸೊ ಡಿ ವೈ ಬೈ ಡಿ ಎಕ್ಸ್ ಸೈನ್ ಏನು ಬರ್ತೀರಾ ಕಾಸ್ ಆಫ್ ಸಮಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮ್ಥಿಂಗ್ ಸಮಥಿಂಗ್ ಜಗ್ದಲ್ಲಿ ಏನಿದೆ ಹೇಳಿ ಕಾಸ್ ಎಕ್ಸ್ ಇದೆ ಕಾಸ್ ಎಕ್ಸ್ ಇದೆ ಸೊ ಕಾಸ್ ಆಫ್ ಕಾಸ್ ಎಕ್ಸ್ ಇದು ಕಾಸ್ ಆಫ್ ಕಾಸ್ ಎಕ್ಸ್ ಆಗೇ ಬಂದ್ಬಿಟ್ಟು ಡಿಫೆನ್ಸ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಸೊ ರೀ ಅರೇಂಜ್ ಮಾಡಬೇಕಂದ್ರೆ ಬೇಕಾದರೆ ನೀವು ರೀಅರೆಂಜ್ ಮಾಡುವಾಗ ಮೈನಸ್ ಸೈನ್ ಎಕ್ಸ್ ಫಸ್ಟ್ ಬರೋದು ಇಂಟು ಕಾಸ್ ಆಫ್ ಬ್ರ್ಯಾಕೆಟ್ ಒಳಗಡೆ ಕಾಸ್ ಎಕ್ಸ್ ನೋಡಿ ಅರ್ಥ ಆಯ್ತಾ ಇದು ಇದು ಈಸಿ ಮತ್ತು ಸಿಂಪಲ್ ಟೆಕ್ನಿಕ್ ಗೊತ್ತಿರಬೇಕು ಕಾಂಪೊಸೈಟ್ ಫಂಕ್ಷನ್ ಸಮಥಿಂಗ್ ಸಮಥಿಂಗ್ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗ್ತಾ ಇದೆಯಾ ನಿಮಗೆ ಹ್ಞೂ ನೆಕ್ಸ್ಟ್ ಹೋಗೋಣವಾ ಮಾರ್ಚ್ ಟೂ ತೌಸಂಡ್ ಏಯ್ಟೀನಲ್ಲಿ ಕೇಳಿರೋವಂಥದ್ದು ಇದು ಆಲ್ರೆಡಿ ಸಾಲ್ವ್ ಆಗಿದೆ ಮಾಡ್ಬೋದು ಕಾಸ್ ಸೈನ್ ಇದ್ದಂಗೆ ಏನು ಮಾಡ್ತೀರಾ ಕಾಸ್ ಸಮ್ಥಿಂಗ್ ಇನ್ ಡಿ ಬೈ ಡಿ ಎಕ್ಸ್ ಆಫ್ ಸಮ್ಥಿಂಗ್ ಸಮಥಿಂಗ್ ಜಾಗದಲ್ಲಿ ಏನಿದೆ ಎಕ್ಸ್ಕ್ವಯರ್ ಪ್ಲಸ್ ವೈ ಇಲ್ಲೂ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಮಾಡ್ತೀರಾ ಇದು y ಡ್ಯಾಶ್ ಅಥವಾ ಡಿ ವೈ ಬೈ ಡಿ ಎಕ್ಸ್ ಮಾಡಿ ಮಾರ್ಚ್ ಟು ತೌಸಂಡ್ ನೈನ್ಟೀನಲ್ಲಿ ಮಾರ್ಚ್ ಒಂದು ಸೆಟ್ 3 ಅಂತ ಒಂದು ಪೇಪರ್ ಎಕ್ಸ್ಟ್ರಾ ಪೇಪರ್ ಬಂದಿರುತ್ತೆ ಆ ಎಕ್ಸ್ಟ್ರಾ ಪೇಪರಲ್ಲಿ ಕೇಳಿರೋವಂಥ ಕ್ವೆಶ್ಚನ್ ಇದು ಎಕ್ಸ್ ನೋಡಿ ಎಕ್ಸ್ ರೂಟ್ ನಾನು ಎಕ್ಸ್ ಇಂಟು ಎಕ್ಸ್ ಟು ದ ಪವರ್ ರೂಟ್ ಅಂದರೆ ಒನ್ ಬೈ ಟು ಇದೆ ಎಕ್ಸ್ ಟು ದ ಪವರ್ ತ್ರೀ ಬೈ ಟು ಬರ್ಕೊಳ್ಬೋದಾ ಇಲ್ಲಿ ಪವರ್ಸ್ನ ಆ್ಯಡ್ ಮಾಡ್ಬೋದು ಇಲ್ಲಿ ಒನ್ ಇದೆ ಆಫ್ ಇದೆ ಒಂದಕ್ಕೆ ಅರ್ಧ ಸೇರಿದರೆ ಒಂದೂವರೆ ಒಂದೂವರೆನ ಮೂರು ಬೈ ಎರಡು ಅಂತ ಬರ್ಕೊಳ್ತೀನಿ ಸೊ ವೈ ಈಸ್ ಈಕ್ವಲ್ ಟು ನೋಡಿ ರೀ ರೀಅರೇಂಜ್ ಮಾಡ್ಕೊಳ್ತೀನಿ ಟ್ರಿಕ್ ಕ್ವೆಷನ್ನು ಎಕ್ಸ್ ಟು ದ ಪವರ್ ತ್ರೀ ಬೈ ನಾವು ಡಿಫ್ರೆನ್ಸೇಷನ್ ಆಫ್ ಸೈನ್ ಇನ್ವರ್ಸ್ ನಿಮ್ಗೆ ಗೊತ್ತಿದೆ ವಾಟ್ ಈಸ್ ಡಿಫ್ರೆನ್ಸೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಸೇಷನ್ ಮಾಡಿದಾಗ ಒನ್ ಡಿವೈಡೆಡ್ ಬೈ ರೂಟ್ ಆಫ್ ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ ಸಮಥಿಂಗ್ ಇದೆ ಸಮಥಿಂಗ್ ಇದೆ ಅಂದರೆ ಅಲ್ಲಿ ಸಮಥಿಂಗ್ನ ಸೇರಿಸಿ ಸ್ಕ್ವೇರ್ ಮಾಡಿ ಅಷ್ಟೇ ಸೊ ಡಿ ವೈ ಬೈ ಡಿ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಡಿ ವೈ ಬೈ ಡಿ ಎಕ್ಸ್ ಸೈನ್ ಇನ್ವರ್ಸ್ ಅಂದರೆ ಒನ್ ಡಿವೈಡೆಡ್ ಬೈ ಒನ್ ಸ್ಕ್ವೇರ್ ರೂಟ್ ಆಫ್

ಎಕ್ಸ್ ಟು ದ ಪವರ್ ತ್ರೀ ಬೈ ಟು ಡಿಫ್ರೆನ್ಷಿಯೇಟ್ ಮಾಡಿದಾಗ ಎಕ್ಸ್ ಟು ದ ಪವರ್ ತ್ರೀ ಬೈ ಟು ಎಕ್ಸ್ ಟು ದ ಪವರ್ ಎನ್ ಡಿಫ್ರೆನ್ಸ್ ಎಕ್ಸ್ ಟು ಪವರ್ ಎನ್ ನಿಮ್ಗೆ ಗೊತ್ತಿದೆ ಎನ್ ಇನ್ ಟು ಎಕ್ಸ್ ಟು ದ ಪವರ್ ಎನ್ ಮೈನಸ್ ಒನ್ ಹಾಗೆ ತ್ರೀ ಬೈ ಟು ಇದ್ರೆ ತ್ರೀ ಬೈ ಟು ತ್ರೀ ಬೈ ಟು ಮೈನಸ್ ಒನ್ ತ್ರೀ ಬೈ ಟು ಮೈನಸ್ ಒನ್ ಇಸ್ ನಥಿಂಗ್ ಬಟ್ ಒನ್ ಬೈ ಟು ಸೊ ತ್ರೀ ಬೈ ಟು ಎಕ್ಸ್ ಟು ದ ಪವರ್ ಆಫ್ ನೋಡಿ ಅರ್ಥ ಆಯ್ತಾ ಇದರ ಡಿಫ್ರೆನ್ಸಿಯೇಷನ್ನ ಡೈರೆಕ್ಟಾಗಿ ಇಲ್ಲಿ ಬರ್ದಿದ್ದೀನಿ ದಿಸ್ ಇಸ್ ಡಿ ವೈ ಬೈ ಒನ್ ಮಾರ್ಕ್ ಅಲ್ವಾ ಸ್ವಲ್ಪ ಫಾಸ್ಟ್ ಇರಬೇಕು ನಾನು ಅಲ್ವಾ ಹಾಂ ಮಾಸ್ಟರ್ ಮಾಡಿ ಖಂಡಿತ ನೀವೆಲ್ಲ ಫಾಸ್ಟ್ ಮಾಡ್ಕೊಳ್ತೀವಿ ಓಕೆ ನಾವು ಇದನ್ನು ಅಷ್ಟೇ ಕಾಸ್ ಇನ್ವರ್ಸ್ ಕಾಸ್ ಇನ್ವರ್ಸ್ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಮೈನಸ್ ಒನ್ ಡಿವೈಡ್ ಬೈ ರೂಟ್ ಆಫ್ ಒನ್ ಮೈನಸ್ ಸಮ್ಥಿಂಗ್ ಸ್ಕ್ವೇರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮ್ಥಿಂಗ್ ಸಮಥಿಂಗ್ ಜಾಗದಲ್ಲಿ ಇಲ್ಲೇನಿದೆ ಓ ಸಾರಿ ಇದು ವೈ ಮಿಸ್ ಆಗಿಬಿಟ್ಟಿದೆ ವೈ ಈಸ್ ಈಕ್ವೆಲ್ ಟು ಕಾಸ್ ಇನ್ವರ್ಸ್ ಇ ಟು ದ ಪವರ್ ಆಫ್ ಎಕ್ಸ್ ಸೊ ಡಿ ವೈ ಬೈ ಡಿ ಎಕ್ಸ್ ಏನಾಗುತ್ತೆ ಜೂನ್ ಟು ತೌಸಂಡ್ ಕ್ವೀನ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ರೂಟ್ ಆಫ್ ಒನ್ ಮೈನಸ್ ಇ ಟು ದ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವಯರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಸಮಥಿಂಗ್ ಜಗ್ದಲ್ಲಿ ಏನಿದೆ ಇ ಟು ದ ಪವರ್ ಆಫ್ ಎಕ್ಸ್ ಬರೀ ಎಕ್ಸ್ ಇದ್ದಿದ್ದರೆ ಎಕ್ಸ್ ಇದ್ದಿದ್ದರೆ ಬರೀ ಎಕ್ಸ್ ಬರ್ದು ಸುಮ್ಮನೆ ಆಗ್ತಿದೆ ಇದು ಎಕ್ಸ್ಟ್ರಾ ಬರ್ತಿರ್ಲಿಲ್ಲ ಚೈನ್ ಬರ್ತಿರಲಿಲ್ಲ ಬಟ್ ಇಲ್ಲಿ ಡಿಫ್ರೆನ್ಸ್ ಇ ಟು ದ ಪವರ್ ಆಫ್ ಎಕ್ಸ್ ಏನು ಇ ಟು ದ ಪವರ್ ಆಫ್ ಎಕ್ಸ್ ಆ್ಯಸ್ ಇಟ್ ಇಸ್ ರೂಟ್ ಆಫ್ ಒನ್ ಮೈನಸ್ ಇ ಟು ದ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವಯರ್ ದಿಸ್ ಇಸ್ ಯುವರ್ ಡಿ ವೈ ಬೈ ಡಿ ಎಕ್ಸ್ ನೋಡಿ ಅರ್ಥ ಆಯಿತಾ ಈ ಕೌನ್ ಇದನ್ನು ನೋಡಿರಿ ಇದನ್ನ ಇದನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಹ್ಞೂ ಚೈನ್ ರೂಲ್ ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀವಿ ಟ್ಯಾನ್ ರೂಟ್ ಎಕ್ಸ್ ಟ್ಯಾನ್ ಡಿಫ್ರೆನ್ಸ್ ವಾಟ್ ಈಸ್ ಟ್ಯಾನ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ನಿಮಗೆ ಇಂಟ್ ಕೊಡ್ತೀನಿ ನೀವು ಟ್ರೈ ಮಾಡ್ತೀರಾ ಅಥವಾ ಮಾಡಲೇ ಬಿಡಲ ಡಿ ವೈ ಬೈ ಡಿ ಎಕ್ಸ್ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಸೀಕೆಂಡ್ ಸ್ಕ್ವೇರ್ ಸಮ್ಥಿಂಗ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸಮಥಿಂಗ್ ಎಕ್ಸ್ ಇದ್ದರೆ ಸೆಕೆಂಡ್ ಸ್ಕ್ವೇರ್ ಸಮಥಿಂಗ್ ಜಾಗದಲ್ಲಿ ಏನಿದೆ ರೂಟ್ ಎಕ್ಸ್ ಡಿಫೆನ್ಸ್ ಏನು ರೂಟ್ ಎಕ್ಸ್ ಅಷ್ಟೇ ರೂಟ್ ಎಕ್ಸ್ ಡಿಫೆನ್ಸ್ ಏನ್ ಏನು ಟು ರೂಟೆಕ್ಸ್ ಅಲ್ವಾ ಸೀಕೆಂಡ್ ಸ್ಕ್ವೇರ್ ರೂಟ್ ಎಕ್ಸ್ ಅದ್ರ ಪಾಡ್ಗಿರಲಿ ಡಿಫೆನ್ಸ್ ಎಂಡ್ ಆಪರೇಟರ್ ಆಪರೇಟ್ ಮಾಡ್ತಾರೆ ರೂಟ್ ಎಕ್ಸ್ ಮೇಲೆ ಆಪರೇಟ್ ಮಾಡಿದೆ ಏನಾಗುತ್ತೆ ಒನ್ ಬೈ ಟು ರೂಟೆಕ್ಸ್ ಮುಗೀತು ಅಲ್ವಾ ಇದು ಮಾರ್ಚ್ ಟ್ವೆಂಟಿ ಟ್ವೆಂಟಿನಲ್ಲಿ ಕೇಳಿರೋವಂಥ ಕ್ವೆಶನು ಸೊ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಒನ್ ಮಾರ್ಕ್ಸು ನಿಧಾನಕ್ಕೆ ನೋಡ್ತಾ ಹೋಗಿ ಅಸೈನ್ಮೆಂಟು ಚೆಕ್ ದ ಕಂಟಿನ್ಯೂಟೀಸ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಒನ್ ಅಂತ ಕೇಳಿದ್ದಾರೆ ಸೊ ಖಂಡಿತ ಇದು ಕಂಟಿನ್ಯೂಸ್ ಆಗುತ್ತೆ ಎಕ್ಸ್ ಜಾಗದಲ್ಲಿ ಒನ್ ಕೊಟ್ಟರೆ ಒಂದು ನಂಬರ್ ಬರುತ್ತೆ ಸೊ ಇದು ಕಂಟಿನ್ಯೂಸ್ ಆಗುತ್ತೆ ಡೆಫ್ರೆಂಟ್ ಲಿಮಿಟ್ ಅದರಲ್ಲಿ ಅಟೆಂಡ್ಮೆಂಟು ಇದನ್ನು ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ಕಂಟಿನ್ಯೂಟಿ ಕಾನ್ಸೆಪ್ಟ್ ಗೊತ್ತಿರಬೇಕು ಇದಕ್ಕೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಮಾಡ್ತೀರಾ ಫೈನ್ ಡಿ ವೈ ಬೈ ಡಿ ಎಕ್ಸ್ ಟೆನ್ ಇನ್ ಎಕ್ಸ್ ಒನ್ ಮಾರ್ಕ್ ಕೇಳಿದ್ರೆ ಇದೆಲ್ಲ ಆನ್ಸರ್ ಬರಬೇಕಷ್ಟೇ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಅಂತ ಆನ್ಸರ್ ಬರೆದ್ರೆ ಸಾಕು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ಸೈನ್ ಲಾಗ್ ಎಕ್ಸ್ ಮಾಡ್ತೀರಾ ಈ ಟು ದ ಪವರ್ ಆಫ್ ಲಾಗ್ ಎಕ್ಸ್ ಅಂದರೆ ನೋಡಿ ಇದು ಇ ಟು ದ ಪವರ್ ಆಫ್ ಲಾಗ್ ಎಕ್ಸ್ ಅಂದರೆ ವೆರಿ ಸಿಂಪಲ್ ನೀವು ವೈ ಇಸ್ ಈಕ್ವಲ್ ಟು ಎಸ್ ಅಂತ ಬರ್ಕೊಳ್ಬೇಕು ಅಷ್ಟೇ ಯಾಕೆಂದರೆ ಈ ತಲೆ ಮೇಲೆ ಲಾಗ್ ಇದೆ ಬೇಸ್ ಇ ಇ ಇ ರಿಪೀಟ್ ಆದರೆ ನಿಮಗೊಂದು ಎಕ್ಸ್ ಪ್ರಾಪರ್ಟಿ ಹೇಳಿದ್ನಲ್ಲ ಸೊ ಎಕ್ಸ್ ಈಲ್ಟ್ರೆಷಿಯೇಟ್ ಮಾಡಿದ್ರೆ ಒನ್ ಬರುತ್ತೆ ಫೈ ಫೈ ಟು ಆಫ್ ಎಕ್ಸ್ ಅಂದರೆ ನಿಮ್ಗೆ ಗೊತ್ತಿದೆ ಡಿಫ್ರೆನ್ಷಿಯೇಷನ್ ಫೈವ್ ಟು ಪವರ್ ಆಫ್ ಎಕ್ಸ್ ಅಂದ್ರೆ ಫೈ ಟು ದ ಪವರ್ ಆಫ್ ಎಕ್ಸ್ ಇಂಟು ಟು ಲಾಗ್ ಫೈವ್ ನಂಬರ್ ಏಯ್ಟ್ ದ ಪರ್ ಆಫ್ ಎಕ್ಸ್ ಫಾರ್ಮುಲಾ ಟು ದ ಪರ್ ಆಫ್ ಎಕ್ಸ್ ಇದ್ರೇನು ಬರ್ತೀರಾ ಟು ದ ಪರ್ ಆಫ್ ಎಕ್ಸ್ ಇಂಟು ಮಾಡ್ತೀರಾ ಅಸೈನ್ಮೆಂಟ್ಸು ಸೊ ಅಲ್ಲಿಗೆ ಒನ್ ಮಾರ್ಕ್ಸ್ ಕ್ವೆಶನ್ನ ನಾವು ಡಿಸ್ಕಸ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಫ್ರೆಂಡ್ಸ್ ಆ್ಯಂಡ್ ಪೇರೆಂಟ್ಸ್ ಹೂ ವಾಚ್ ವೀಡಿಯೋಸ್ ಆ್ಯಂಡ್ ಗಿವ್ ವ್ಯಾಲ್ಯುಬಲ್ ಫೀಡ್ಬ್ಯಾಕ್ ಪ್ರೀತಿಯ ವಿದ್ಯಾರ್ಥಿಗಳೇ ಆದಷ್ಟು ನಾನು ಟ್ರೈ ಮಾಡಿದ್ದೀನಿ ನಿಮಗೆ ಈಸಿ ಮಾಡೋದಕ್ಕೆ ಒನ್ ಮಾರ್ಕ್ ಕ್ವಶನ್ನ ಚೂರು ಫಾಸ್ಟ್ ಆಗಿದ್ದೆ ಅನಿಸುತ್ತೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನಾನು ಫಾಸ್ಟ್ ಆದೆ ಯಾಕಂದರೆ ಇದು ಒನ್ ಮಾರ್ಕ್ದು ನಾವು ಅದನ್ನು ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದಾಗಿತ್ತು ಅದೇ ನಾನು ಫಾರ್ಟಿ ಫೈವ್ ಮಿನಿಟ್ಸ್ ಯಾಕೆ ತಗೊಂಡಿದ್ದೀನಿ ನಿಮಗೆ ಗೊತ್ತಿದೆ ಇನಿಷಿಯಲಿ ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸು ನಾವು ಒನ್ ಮಾಡೋದು ಹೇಗೆ ಅಂತ ಒಂದು ಬೇಸ್ಮೆಂಟ್ ಕೊಡೋಕೆ ಹೋದೆ ಆ ಕಾರಣಕ್ಕೆ ಬೇಸ್ಮೆಂಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದಾಗೆ ಟೈಮ್ ತಗೊಂಡಿದ್ದೆ ಇನ್ನು ಮಿಕ್ಕಿದ ಕ್ವೆಶನ್ಸ್ನೆಲ್ಲ ನೀವು ಟೆನ್ ಫಿಫ್ಟೀನ್ ಮಾಡ್ಬೋದು ಇದು ಜಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ವೀಡಿಯೋ ಇದು ಬಟ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ನೀವು ಎಲ್ಲ ಪ್ರಾಬ್ಲಮ್ ಮಾಡ್ಬೋದು ಥ್ಯಾಂಕ್ ಯು ಟು ಆಲ್ ದ ಟೀಚರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಆದಷ್ಟು ಜನಕ್ಕೆ ರೀಚ್ ಆಗಲಿ ಇದು ಈ ವಿಡಿಯೋ ನಿಮಗೆ ವರ್ತ್ ಅಂತ ಅನ್ಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫಾರ್ವರ್ಡ್ ಮಾಡಿ ಓಕೆ ಐ ವಾನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಏನಾದರೂ ಕಮೆಂಟ್ಸ್ ತಿಳಿಸ್ಬೇಕಂದರೆ ಮೇಲ್ ಮೂಲಕ ನೀವು ತಿಳಿಸ್ಬೋದು ಮಹಾಂತೇಶ್ ಡಾಟ್ ಎಮ್ ಡಾಟ್ ಮಹಾಂತೇಶ್ ಏಯ್ಟಿ ತ್ರೀ ಅಟ್ ಜಿಮೇಲ್ ಡಾಟ್ ಕಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ವಿಷಸ್ ಥ್ಯಾಂಕ್ ಯು ಕೇರ್ ಬಾಯ್